ಸರ್ ಅದು ಯಾವಾಗ ನಿಮ್ದು? ನಾನು ಬಂದ್ರೆ ಅಲ್ಲ, ಯಾರು ನೋಡ್ಬೇಕಾಯ್ತು? ಅದೇನು ಅಂದ್ರೆ ಕೋಡಿಹಳ್ಳಿ ಹೋಗೋ ರೋಡು ಇದೇನಾ ಅಂತ. ಕೋಡಿಹಳ್ಳಿಗಾ? ಅಲ್ಲಾರ ಮನೆಗೆ? ಗ್ರಾಮ ಪಂಚಾಯತ್ ಸದಸ್ಯರು ಹನುಮಂತಪ್ಪ ಅವ್ರನ್ನ ನೋಡ್ಬೇಕಾಗಿತ್ತು. ಓ, ಹನುಮಂತಪ್ಪನ? ಅವ್ರ ಕಡೆಯಿಂದ ಏನಬೇಕಾಯ್ತು ನಿಮ್ಗೆ? ಪಾಲ್ ತಿನ್ಬೇಡ. ಸರಿ, ಇದೇ ರೋಡಾಗ ಹೋಯ್ತಾ ರೀ, ಬಲಗಡೆಗೆ ಹೋದ್ರೆ ಒಂದ್ ಊರು ಸಿಗ್ತದೆ, ಹಂಗೆ ನೆಟ್ಟ ಹೋಯ್ತಾ ಇದ್ರೆ ಕೋಡಿಹಳ್ಳಿ ಸಿಗ್ತದೆ. ಹೋಗಿ. ಅಲೋ, ಒಂದ್ ನಿಮಿಷ ಸರ್. ಅಲೋ, ಆಯ್ತು ಸರ್, ಗೊತ್ತಾಯ್ತು ಸರ್. ಇಲ್ಲಿ ಕೇಳ್ರಿ, ಇಲ್ಲಿ ಆಯ್ತು ಸರ್, ಗೊತ್ತಾಯ್ತು ಬಿಡಿ. ಅಯ್ಯ, ತಲೆ ಎಲ್ಲ ತಿಂತಾರಪ್ಪ. ಯಾರಪ್ಪ ಹೊಡೆದಿದ್ ಬಾಲ್ನ? ನಾನೇ. ಬೆಳಿಗ್ಗಿಂದ ಎಲ್ರು ಹೊಡೆದಿದ್ದೀರ, ಆದ್ರೆ ಈಗ ನನ್ ಮೇಲೆ ಬಿತ್ತಲ್ಲ ಬಾಲು, ಅದನ್ ಹೊಡೆದಿದ್ಯಾರು ಅಂತ ಕೇಳ್ದೆ. ಏನು, ನಾನೇ ಒದ್ದಿದ್ದು. ಆಡ್ಬೇಕಾದ್ರೆ ಚೆಂಡ್ ಬಂದ್ ಬಿತ್ತಪ್ಪ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಬೈಯೋದಕ್ಕೂ ಹೊಡೆಯೋದಕ್ಕೂ ಅಲ್ಲ, ಅವನಲ್ಲಿ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆಗೋ ಲಕ್ಷಣ ಇದೆ, ಅದಕ್ಕೆ ಕೇಳಿದೆ. ನಿಮ್ಗೆ ಹೇಳೋಕೆ ಇಷ್ಟ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನಾನೇ ತಿಳ್ಕೊಂತೀನಿ, ಬರ್ಲಾ? ಅಂದಹಾಗೆ ಗ್ರಾಮ ಪಂಚಾಯತ್ ಸದಸ್ಯರು ಹನುಮಂತಪ್ಪ ಅವ್ರ ಮನೆಯಲ್ಲಿದೆ ಅಂತ ಗೊತ್ತಾ? ಓ, ಅವ್ರ ಮನೆನಾ? ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಒಂದು ದೊಡ್ಡ ಅಲ್ಮರ ಬರುತ್ತೆ, ಅದ್ರ ಎದುರುಗಡೆನೆ. ಇದನ್ನ ಸರಿಯಾಗಿ ಹೇಳಿದ್ರಿ, ಆದ್ರೆ ಬಾಲ್ ಹೊಡೆದಿದ್ದು ಯಾರು ಅಂತ ಹೇಳಿಲ್ವಲ್ಲ. ಪರವಾಗಿಲ್ಲ, ನಾನೇ ತಿಳ್ಕೊತೀನಿ, ಬರ್ಲಾ? ಓ, ಪರವಾಗಿಲ್ಲ, ನಾನೇ ತಿಳ್ಕೊತೀನಿ. ಓಹೋ, ಇವ್ರೇನು ಒಳ್ಳೆ ಮೇಷ್ರ ತರ. ನನ್ಗೆ ಹೊಡಿಯಕ್ ಬರ್ತ್ಯಾ? ಎಷ್ಟೋ ಇದೆ ನಿನ್ಗೆ, ನನ್ಗೆ ಹೊಡೆದ್ ಬಿಟ್ಟೇನೋ? ನಾ ನೀನ್ ಯಾರು ಅನ್ಕೊಂಡಿದ್ಯ ನನ್ನ? ನಾ ನಿನ್ ಹೊಡೆದೆ ಅಂದ್ರೆ ಅಷ್ಟೇ, ನೀನು ನೀವು ಬದುಕಿಲ್ಲ. ನೀನು ನನ್ಗೆ ಹೊಡಿಯಕ್ ಬರ್ತೀಯಾ? ಸ್ಕೂಲ್ ಅಲ್ಲಿ ನಿಮ್ಗೆ ಇದನ್ನ ಹೇಳ್ಕೊಡ್ತಿರೋದು? ಸ್ಕೂಲಿಗೆ ಬರೋದು ಓದೋದಕ್ಕೆ, ಜಗಳ ಆಡೋದಕ್ಕಲ್ಲ. ಏನ್ ಚಿಕ್ಕ ಮಕ್ಕಳ ಹತ್ರ ಜಗಳ ಆಡ್ತಾ ಇದ್ದೀರಾ? ನನ್ಗೆ ಕೇಳ್ತೀರಾ? ಅವನ್ ಹೇಳಿ, ಅವನೇ ಜಗಳ ಮಾಡ್ಕೊಂಡ್ ಬಂದಿದ್ದು, ಅವಂದು ತಪ್ಪು. ನೋಡಿ, ಜೊತೆಗೆ ಓದೋರೆಲ್ಲ ಒಗ್ಗಟ್ಟಾಗಿರ್ಬೇಕು, ಹೀಗೆ ಜಗಳ ಆಡ್ತಿದ್ರೆ ಹೇಗೆ? ಕಮಾನ್, ಎಲ್ಲ ಸೆಕೆಂಡ್ ಮಾಡಿ. ಓಕೆ, ಗುಡ್, ನಡ್ರಿ, ಎಲ್ಲ ಆಟ ಆಡ್ಕೊಳ್ಳಿ, ಹೋಗಿ. ಎಕ್ಸ್ಕ್ಯೂಸ್ ಮಿ ಸರ್, ಶಾಲ್ ಐ ಕಮ್ ಇನ್? ಯೆಸ್, ಕಮ್ ಇನ್. ಸರ್, ನಾನು ಸುಮಂತ್ ಅಂತ. ಮೆಸೇಜ್ ಆಲ್ರೆಡಿ ಬಂದಿರ್ಬೇಕಲ್ಲ ಆಫೀಸಿಂದ. ಓಹ್, ಗೊತ್ತಾಯ್ತು, ಬಿ ಓ ಸಾಹೇಬ್ರು ಮೊನ್ನೆನೇ ಹೇಳಿದ್ರು, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಯಾವಾಗ ಬಂದ್ರಿ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ನಿನ್ನೆ ಸಂಜೆನೆ ಬಂದೆ ಸರ್, ಪ್ರಯಾಣ ಎಲ್ಲ ಚೆನ್ನಾಗೇ ಇತ್ತು. ನೀವು ಇವತ್ತಿಂದ ಕ್ಲಾಸ್ ತಗೊಳ್ತೀರೋ ಅಥವಾ? ಹೌದು ಸರ್, ಇವತ್ತಿಂದ ತಗೊಳ್ಳೋಣ ಅನ್ಕೊಂಡಿದ್ದೀನಿ. ಸರಿ, ಹಾಗಾದ್ರೆ ನಮ್ಮ ಸ್ಟಾಫ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಓಕೆ ಸರ್. ನಂತರ ನೀವು ಕ್ಲಾಸ್ ತಗೊಳ್ಳಿ. ಸರಿ ಸರ್, ಬನ್ನಿ, ಹೋಗೋಣ. ಏ, ಇವ್ರೇನೋ, ಇವರು ಊರಲ್ಲಿ ಬಂದ್ ಜಗಳ ಮಾಡಿದ್ರಲ್ವ, ಅವ್ರಲ್ವೇನೋ ಇವರು? ಏ, ಇಲ್ ಬೇರೆ ಜಗಳ ಮಾಡ್ತಿದ್ಯಾ? ಅಲ್ಲಿ ಹೆಚ್ಚ ಮಗ ಏನಾದ್ ಹೇಳಿದ್ರೆ? ಹೇಳಿದ್ರೆ ನೀಗ ಹೆಚ್ಚ ಮಾಡಿದ್ರೆ ನನ್ಗೆ ಕೊಡಿತಾರೆ, ನಾನೇನ್ ತಪ್ಪು ಮಾಡಿದ್ದೀನಿ? ಸರ್, ಹಾಗೆ ಒಂದ್ ಚಿಕ್ಕ ರಿಕ್ವೆಸ್ಟ್. ಏನ್ ಹೇಳಿ? ಸಂಜೆ ಕ್ಲಾಸ್ ಮುಗಿದ ತಕ್ಷಣ ಸ್ಟಾಫ್ ಜೊತೆ ಒಂದ್ ಮೀಟಿಂಗ್ ಇಟ್ಕೋತೀರಾ? ನಾನು ಅವ್ರ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೋಬೇಕಿತ್ತು. ತುಂಬಾ ಸಂತೋಷ. ನಾನು ಈಗಲೇ ಸ್ಟಾಫ್ಗೆಲ್ಲ ಒಂದು ಮೆಮೋ ಕಳಿಸಿ ಮೀಟಿಂಗ್ ಅರೇಂಜ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಓಕೆ ಸರ್. ಅಂದಹಾಗೆ ನಾನು ನೀವು ಉಳ್ಕೊಳ್ಳೋದಕ್ಕೋಸ್ಕರ ಮನೆ ವಿಷಯವಾಗಿ ಹನುಮಂತಪ್ಪ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳಿದ್ದೆ. ಅಲ್ಲಿಗೇನಾದ್ರೂ ನೀವು ಹೋಗಿದ್ರ? ನಿನ್ನೆ ಮನೆ ಸೇರಿದ್ದಾಯ್ತು. ವ್ಯವಸ್ಥೆ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಮ್ಮಿಬ್ಬರಲ್ಲಿ ಥ್ಯಾಂಕ್ಸ್ ಯಾಕೆ ಹೇಳಿ, ನಾವಿಬ್ರು ಟೀಚರ್ ಆಗಿ ನಾವಷ್ಟು ಹೆಲ್ಪ್ ಮಾಡಿದ್ರೆ ಹೇಗೆ? ಸರಿ, ಹೋಗೋಣ. ಸರಿ ಸರ್.
ಎಲ್ರೂ ಕೂತ್ಕೊಳ್ಳಿ. ಸಹಪಾಠಿಗಳೇ, ಮೊನ್ನೆ ತಾನೇ ನಾನು ನಮ್ಮ ಶಾಲೆಗೆ ವಿಜ್ಞಾನದ ಟೀಚರ್ ಬರ್ತಾರೆ ಅಂತ ಹೇಳಿದ್ದೆ. ಇವರೇ ಆ ವಿಜ್ಞಾನ ಟೀಚರು. ಇವ್ರ ಹೆಸರು ಸುಮಂತ್ ಅಂತ. ಈಗ ಇವ್ರ ಬಗ್ಗೆ ನಾನು ಒಂದು ವಿಷಯವನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಇವರು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ವಿಜೇತರಾಗಿದ್ದಾರೆ. ಈಗ ತಾವೆಲ್ಲರೂ ನಿಮ್ಮ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಬೇಕಾಗಿ ಕೇಳ್ಕೊತೀನಿ. ಸುಮಂತ್ ಸರ್, ಇವರೆಲ್ಲರೂ ನಮ್ಮ ಸ್ಟಾಫ್. ಹಲೋ ಮೇಡಮ್. ನಮಸ್ತೆ ಮೇಡಮ್. ಹಲೋ ಯಾಟೇಗೌಡ. ಹಲೋ ಸರ್. ಹಲೋ ಉಳ್ಳಾಗಡ್ಡಿ. ಹಲೋ ಸರ್. ಕೃಷ್ಣ. ಹಲೋ ಸರ್. ಸಹಪಾಠಿಗಳೇ, ನಮ್ಮ ಶಾಲೆಗೆ ಬಂದಿರತಕ್ಕಂತಹ ಸುಮಂತ್ ಅವರು ಶಾಲೆ ಮುಗಿದ ನಂತರ ನಿಮ್ಮ ಸಮ್ಮುಖದಲ್ಲಿ ಕೆಲವು ವಿಷಯಗಳನ್ನು ಹಂಚ್ಕೋಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಶಾಲೆ ಮುಗಿದ ನಂತರ ಬಂದು ಸಭೆ ಸೇರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸುಮಂತ್ ಅವರಿಗೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಎಲ್ಲರೂ ಒಂದು ಕಡೆ ಕೆಲಸ ಮಾಡುವಾಗ ಒಬ್ಬರ ಅವಶ್ಯಕತೆ ಒಬ್ರಿಗಿದ್ದೇ ಇರುತ್ತೆ ಅಲ್ವಾ? ಈಗ ಎಲ್ಲರೂ ತಮ್ಮ ತಮ್ಮ ಕೊಠಡಿಗಳಿಗೆ ತೆರಳಿ ಶಾಲಾ ವೇಳೆ ಮುಗಿದ ನಂತರ ಮತ್ತೆ ನಾವೆಲ್ಲರೂ ಬಂದು ಇಲ್ಲಿ ಸೇರೋಣ. ಆಯ್ತು ಸರಿ ಸರ್. ಹಾಗೆ ಆಗಲಿ. ನಮ್ಮ ಅಧ್ಯಾಪಕ ವೃಂದ ಬಹಳ ಒಳ್ಳೆಯವರು. ನೀವೇನು ಸಂಕೋಚ ಪಡದೆ ಅವ್ರ ಜೊತೆ ಸಂತೋಷವಾಗಿ ಮಿಂಗಲಾಗಿ. ಓಕೆ ಸರ್. ನೋಡಿ, ಇದೇ ಕ್ಲಾಸು, ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ಸರಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಹೌ ಆರ್ ಯು ಸರ್? ಐ ಆಮ್ ಫೈನ್. ವಿ ಆರ್ ಆಲ್ಸೋ ಫೈನ್. ವೆರಿ ಗುಡ್ ಚಿಲ್ಡ್ರನ್ಸ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಸೈಲೆನ್ಸ್. ಎಲ್ಲರೂ ಈ ಕಡೆ ನೋಡಿ. ಇವರು ಹೊಸದಾಗಿ ನಮ್ಮ ಶಾಲೆಗೆ ಆಯ್ಕೆ ಆಗಿ ಬಂದಿರತಕ್ಕಂತಹ ವಿಜ್ಞಾನದ ಟೀಚರ್. ಇವರು ನಿಮ್ಮ ತರಗತಿಗೆ ವಿಜ್ಞಾನದ ಬೋಧನೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಯಾವುದೇ ತರಲೆಗಳನ್ನ ಮಾಡಿದ ಹಾಗೆ ಇವರು ಹೇಳಿಕೊಡುವ ಪಾಠ ಪ್ರವಚನಗಳನ್ನ ಸರಿಯಾಗಿ ಕೇಳಿಸ್ಕೊಂಡು ಚೆನ್ನಾಗಿ ಓದಿ ಬುದ್ಧಿವಂತರಾಗಬೇಕು. ಸರಿ ಸುಮಂತ್. ಹಾ ಸರ್. ನೀವೀಗ ಕ್ಲಾಸ್ ತಗೊಳ್ಳಿ. ಓಕೆ ಸರ್. ನನ್ನನ್ನು ಮೀಟ್ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬರ್ತಾ ಇದ್ದಾರೆ, ನಾನು ಬರ್ತೀನಿ. ಆಯ್ತು ಸರ್. ಸುಮಂತ್, ಒಂದು ನಿಮಿಷ ಬನ್ನಿ. ಸರ್ ಹೇಳಿ ಸರ್. ಹುಡುಗರು ಸ್ವಲ್ಪ ತರಲೆಗಳೇ, ಅವ್ರು ಗಲಾಟೆ ಮಾಡಿದ್ರೆ ನೀವು ಬೇಜಾರು ಮಾಡ್ಕೋಬೇಡಿ. ಸರಿ ಸರ್. ಕೂಲಾಗಿ ಹ್ಯಾಂಡಲ್ ಮಾಡಿ. ಹೊಸದಾಗಿ ಬಂದಿರೋ ಮೇಸ್ಟ್ರಿಗೆ ನಾವು ಮೊದಲನೇ ದಿನನೇ ಯಾರು ಅಂತ ತೋರಿಸ್ಬೇಕಣೋ? ಹೊಸದಾಗಿ ಬಂದಿರೋ ಮೇಸ್ಟ್ರಿಗೆ ಮೊದಲನೇ ಕ್ಲಾಸೇ ಕೊನೆ ಕ್ಲಾಸ್ ಆಗಬೇಕು, ಹಂಗೆ ಮಾಡ್ಬೇಕಣೋ? ಇದಕ್ಕೆಲ್ಲ ಇವರೇ ಸರಿ ಕಣೋ. ಈ ಮೇಸ್ಟ್ರು ಇನ್ಮೇಲೆ ಕ್ಲಾಸ್ಗೆ ಬರಬಾರ್ದು ಅಂತ ಹೇಳಿ ಐತೆ. ಎಲ್ಲರೂ ಸೈಲೆಂಟ್ ಆಗಿರಿ. ನಾನು ಇನ್ನು ಬರ್ತೀನಿ. ಓಕೆ, ಧೈರ್ಯವಾಗಿರಿ, ಡೋಂಟ್ ವರಿ. ಓಕೆ ಸರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಮತ್ತೆ ಯಾಕೆ ನಿಲ್ತಾ ಇದ್ದೀರಾ? ಕೂತ್ಕೊಳ್ಳಿ. ನೀನ್ಯಾಕಪ್ಪ ನಿಂತಿದ್ಯಾ? ಕೂತ್ಕೋ. ಇಲ್ಲ ಸರ್, ನಮ್ಮ ಸ್ನೇಹಿತ ಕೂತ್ಕೊಳ್ಳೋರ್ಗೂ ನಾನು ಕೂತ್ಕೊಳ್ಳಲ್ಲ ಸರ್. ಎಲ್ರು ಕೂತ್ಕೊಂಡಾಯ್ತಲ್ಲ, ನೀನ್ ಒಬ್ನೇ ನಿಂತಿರೋದು? ಇಲ್ಲ ಸರ್, ನನ್ನ ಪಕ್ಕದಲ್ಲೇ ನನ್ನ ಸ್ನೇಹಿತ ಇದ್ದಾನೆ. ಅವನು ನಾವೆಲ್ಲ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿಯವರೆಗೂ ಒಟ್ಟಿಗೆ ಓದಿದೀವಿ. ಅವನಿವಾಗಿಲ್ಲ, ಆದ್ರೆ ಈಗಿಲ್ಲಿದ್ದಾನೆ. ಅವನ್ ನಮಗ್ ಕಾಣಿಸ್ತಾವನೆ, ನಿಮಗ್ ಕಾಣಿಸ್ತಿಲ್ಲ ಸರ್. ಹಾಗಾದ್ರೆ ಸರಿ, ನಿನ್ ಸ್ನೇಹಿತಂಗೆ ಹೇಳ್ತೀನಿ ಕೂತ್ಕೊಳ್ಳೋದಕ್ಕೆ. ಹಾ, ಏನಪ್ಪ? ನಿನ್ ಸ್ನೇಹಿತ ನೀನ್ ಕೂತ್ಕೊಳ್ಳೋವರೆಗೂ ಕೂತ್ಕೊಳ್ಳಲ್ವಂತೆ. ಮೊದ್ಲು ನೀನ್ ಕೂತ್ಕೋ. ಇಲ್ಲ ಸರ್, ಅವ್ನು ಕೂತ್ಕೊತಿಲ್ಲ ಸರ್. ಅವ್ನು ಕೂತ್ಕೊಳ್ಳೋರ್ಗೂ ನಾನು ಕೂತ್ಕೊಳ್ಳಲ್ಲ ಸರ್. ಹೌದಾ? ನೀನ್ ಬಾರಪ್ಪ ಇಲ್ಲಿ. ಏ ಏ, ನಿನ್ನಲ್ಲಪ್ಪ, ನೀನ್ ಬಾ, ನೀನ್ ಬಾ, ಬಾ ಬಾ. ಹಾ, ನೀನ್ ಬಾಪ್ಪ, ಸ್ವಲ್ಪ ನೀನ್ ಜಾಗ ಬಿಡಪ್ಪ. ಹಾ ಬಾರಪ್ಪ, ಬಾ. ನೋಡಪ್ಪ, ನೀನ್ ಒಳ್ಳೆ ಹುಡುಗ ತಾನೆ? ನಿನ್ ಸ್ನೇಹಿತರೆಲ್ಲ ಓದಿ ಒಳ್ಳೆ ಹುಡುಗರಾಗ್ಬೇಕು ತಾನೆ? ಒಳ್ಳೆ ವಿದ್ಯಾರ್ಥಿಗಳಾಗ್ಬೇಕು ತಾನೆ? ಹಾ, ಹಾಗಾದ್ರೆ ನೀನೊಂದು ಕೆಲಸ ಮಾಡು, ನೀನು ಆಚೆ ಹೋಗಿರು, ನಾನು ಆಮೇಲೆ ಬಂದು ನಿನ್ನ ಭೇಟಿ ಮಾಡ್ತೀನಿ. ಹೋಗಪ್ಪ, ಬಾಯ್. ಯಾಕಪ್ಪ, ಇನ್ಯಾರಾದ್ರೂ ಇದ್ದಾರಾ? ಇಲ್ಲ ಸರ್. ಆಯ್ತಾ, ಮಾತೆಲ್ಲ ಮುಗೀತಾ? ಇಲ್ಲ, ಇನ್ನೂ ಮಾತಾಡ್ಬೇಕೋ? ಗುಡ್. ಈಗ ನನ್ನ ಪರಿಚಯ ನಿಮ್ಗೆಲ್ಲ ಆಗಿದೆ, ಆಯ್ತೋ ಇಲ್ವೋ? ಹಾಗಾದ್ರೆ ಎಲ್ರು ಒಂದೇ ಸಲ ನನ್ನ ಹೆಸರು ಹೇಳಿ ನೋಡೋಣ.
ನನಗೆ ಚಿತ್ರ ಬಿಡಿಸೋದಂದ್ರೆ ತುಂಬಾ ಇಷ್ಟ. ಬಿಡಿಸ್ಲಾ ಒಂದ್ ಚಿತ್ರನ ಬೋರ್ಡ್ ಮೇಲೆ? ಹೇಗಿದೆ ಚಿತ್ರ? ಸರಿ, ಒಬ್ಬೊಬ್ಬರಾಗಿ ಎದ್ದು ನಿಮ್ಮ ಹೆಸರು ಮತ್ತು ನಿಮ್ಮ ವೈಯಕ್ತಿಕ ಆಸಕ್ತಿಯನ್ನು ಹೇಳಿ. ವೈಯಕ್ತಿಕ ಆಸಕ್ತಿ ಅಂದ್ರೆ ನಿಮ್ಮಲ್ಲಿರೋ ಸಹಜವಾದ ಕೌಶಲ್ಯ. ನನ್ನ ಹೆಸರು ರಮೇಶ ಸರ್, ನಂಗ್ ಟಮಟೆ ನಾಟಕ ಅಂದ್ರೆ ತುಂಬಾ ಇಷ್ಟ ಸರ್. ನನ್ನ ಹೆಸರು ಗಂಗಪ್ಪ, ಫುಟ್ಬಾಲ್ ಆಡೋದಂದ್ರೆ ತುಂಬಾ ಇಷ್ಟ. ನನ್ನ ಹೆಸರು ತಿಮ್ಮಾ ಸರ್, ಟಮಟೆ ಹೊಡಿಯೋದಂದ್ರೆ ತುಂಬಾ ಇಷ್ಟ ಸರ್. ನನ್ನ ಹೆಸರು ರಾಜೇಶ್ ಸರ್, ನನ್ಗೆ ಫುಟ್ಬಾಲ್ ಆಡೋದಂದ್ರೆ ತುಂಬಾ ಇಷ್ಟ. ನನ್ನ ಹೆಸರು ಮಾರಪ್ಪ ಅಂತ, ನಂಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ. ನನ್ನ ಹೆಸರು ಚಿಕ್ಕಮುನಿಯ, ಟಮಟೆ ಅಂದ್ರೆ ತುಂಬಾ ಇಷ್ಟ. ಸುರೇಶ್, ಫುಟ್ಬಾಲ್ ಆಡಕ್ಕೆ ಇಷ್ಟ. ನನ್ನ ಹೆಸರು ಗಿರಿಯಪ್ಪ, ಫುಟ್ಬಾಲ್ ಆಡೋದಂದ್ರೆ ನಂಗೆ ಇಷ್ಟ. ನನ್ನ ಹೆಸರು ಉಷಾ, ಹಾಡಾಡೋದ್ರೆ ಇಷ್ಟ. ನನ್ನ ಹೆಸರು ಮೇಘಶ್ರೀ, ಹಾಡಾಡೋದು ಮತ್ತೆ ಡ್ಯಾನ್ಸ್ ಆಡೋದ್ರೆ ಇಷ್ಟ. ನನ್ನ ಹೆಸರು ನಾಗವೇಣಿ, ನನಗೆ ಡ್ಯಾನ್ಸ್ ಆಡೋದ್ರೆ ಇಷ್ಟ. ನನ್ನ ಹೆಸರು ಪ್ರಮೀಳಾ, ನಂಗೆ ಡ್ಯಾನ್ಸ್ ಆಡೋದ್ರಿಂದ ಇಷ್ಟ. ನನ್ನ ಹೆಸರು ಜಯಶ್ರೀ, ಹಾಡು ಡ್ಯಾನ್ಸ್ ಅಂದ್ರೆ ಇಷ್ಟ. ನನ್ನ ಹೆಸರು ಅನುಷಾ, ಖೋಖೋ ಮತ್ತೆ ಡ್ಯಾನ್ಸ್ ಇಷ್ಟ. ನನ್ನ ಹೆಸರು ಆಶಾ, ಖೋಖೋ ಮತ್ತೆ ಡ್ಯಾನ್ಸ್ ಇಷ್ಟ. ನನ್ನ ಹೆಸರು ದೀಪಾ, ಡ್ಯಾನ್ಸು ಮತ್ತೆ ಖೋಖೋ ನನಗಿಷ್ಟ. ನನ್ನ ಹೆಸರು ರಾಧಾ, ನಂಗೆ ಡ್ಯಾನ್ಸ್ ಮತ್ತೆ ಖೋಖೋ ಆಡ್ಲಿಕ್ಕೆ ಇಷ್ಟ. ನನ್ನ ಹೆಸರು ಕೃಷ್ಣವೇರಿ, ನನಗೆ ಖೋಖೋ ಆಡ್ಲಿಕ್ಕೆ ಮತ್ತೆ ಡ್ಯಾನ್ಸ್ ಮತ್ತೆ ಹಾಡು ಹೇಳಕ್ಕೆ ಇಷ್ಟ. ಹ್ಮ್, ಎಲ್ರದ್ದು ಪರಿಚಯ ಮುಗಿತಲ್ಲ? ಮುಗೀತು ಸರ್. ಈಗ ನಿಮ್ಗೆ ಖುಷಿ ನೀಡುವ ನಿಮ್ಮಲ್ಲಿನ ಸ್ತುಬ್ಧವಾದ ಸಹಜವಾದ ಕೌಶಲ್ಯವನ್ನು ಹೇಳಿದ್ರಿ. ಈಗ ಯಾರಿಂದ ಪ್ರಾರಂಭಿಸೋಣ? ಉಷಾ, ನೀನೊಂದು ಹಾಡು ಹೇಳಮ್ಮ. ನಿನಗೆ ಹಾಡನ್ನು ತುಂಬಾ ಇಷ್ಟ ಅಲ್ವಾ? ಸರ್, ನಾಳೆ ಹಾಡ್ತೀನಿ ಸರ್. ಹಾಗೆಲ್ಲ ಹೇಳಬಾರ್ದು, ನಾನು ನಿನ್ನ ಜಾಗದಲ್ಲಿ ಬಂದು ಕೂತ್ಕೋತೀನಿ. ಯಾರು ನಗ್ಬಾರ್ದು, ಎಲ್ಲರೂ ಪ್ರೋತ್ಸಾಹಿಸ್ಬೇಕು. ಬಾ, ಧೈರ್ಯವಾಗಿ ಹಾಡು ಬಾ. ಶರಣು ಶರಣಯ್ಯ, ಶರಣು ಗಣಪ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ, ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ, ತಂದೆ ಕಾಯೋ ನಮ್ಮ ಕರಿಮುಖ. ಗುಡ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಹಾಡಿದ್ಲಲ್ಲ. ವೆರಿ ಗುಡ್. ಎಲ್ಲ ಚಪ್ಪಳ ತಟ್ಟೆ ಬಾ, ಹೋಗಿ ಕೂತ್ಕೋ. ಮತ್ತೆ ಯಾರಿಗೆ ಹಾಡು ಅಂದ್ರೆ ಇಷ್ಟ? ನಿಮ್ಗೆ ನಾಲ್ಕು ಜನಕ್ಕಲ್ವಾ, ಬನ್ನಿ ಹಾಡಿ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಕದಲ್ಲಿರ ಉತ್ತುಂಗದ ನಿಲು, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ವೆರಿ ಗುಡ್, ವೆರಿ ಗುಡ್. ಇವತ್ತಿಗೆ ಇಂಟ್ರೊಡಕ್ಷನ್ ಇಸ್ ಸಾಕು, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಾಳೆಯಿಂದ, ಓಕೆನಾ? ನಾನೇನಾದರೂ ಹೇಳೋದಕ್ಕಿಂತ ಮುಂಚೆ ನೀವೆಲ್ಲರೂ ಈ ಸಾಕ್ಷಿ ಚಿತ್ರವನ್ನು ಒಂದ್ಸಲ ನೋಡಿ ಆಮೇಲೆ ಚರ್ಚೆ ಮಾಡೋಣ. ಮನುಷ್ಯನ ಮೆದುಳನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ, ಒಂದು ಬಲಭಾಗ ಮತ್ತು ಇನ್ನೊಂದು ಎಡಭಾಗ. ಒಂದೊಂದು ಭಾಗವು ಕೆಲ ಒಂದು ನಿರ್ದಿಷ್ಟವಾದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಸಾಮಾನ್ಯವಾಗಿ ಬಲಭಾಗವು ಕಲೆ, ಸಾಹಿತ್ಯ, ಕ್ರಿಯಾಶೀಲತೆ, ಸಂಗೀತ, ಭಾವುಕತೆ ಇತ್ಯಾದಿಗಳನ್ನು ನಿರ್ವಹಿಸುತ್ತೆ ಮತ್ತು ಎಡಭಾಗವು ಭಾಷೆ, ಬರವಣಿಗೆ, ವಿಜ್ಞಾನ, ಗಣಿತ, ಲಾಜಿಕ್ ಇವುಗಳನ್ನು ನಿರ್ವಹಿಸುತ್ತೆ. ಯಾವುದೇ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕೆ ಎರಡು ಭಾಗಗಳ ಸಮರ್ಪಕ ಬಳಕೆ ಬಹಳ ಮುಖ್ಯವಾಗಿದೆ. ಕೇವಲ ಶಿಕ್ಷಣದ ಮೇಲೆ ಒತ್ತನ್ನು ಕೊಟ್ಟು ಅವರಲ್ಲಿ ಮೆದುಳಿನ ರಚನೆಗೆ ಅನುಗುಣವಾಗಿ ಸಹಜವಾಗಿ ಮಾಡಿರುವ ಪ್ರತಿಭೆಯನ್ನು ಕಡೆಗಣಿಸಿದಾಗ ಅವರಲ್ಲಿ ದ್ವಂದ್ವ ಮೂಡಿ ಆಸಕ್ತಿಯ ಕೊರತೆಯಿಂದಾಗಿ ಅವರು ಸಾಮಾನ್ಯ ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಸಾಧನೆಯನ್ನು ಮಾಡ್ತಾರೆ. ಅದೇ ಅವರನ್ನು ಎರಡು ಭಾಗಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಪ್ರೋತ್ಸಾಹಿಸಿದರೆ ಅವರು ಅದ್ಭುತವಾದ ಸಾಧನೆಯನ್ನು ಮಾಡ್ತಾರೆ. ಇದನ್ನು ಅನೇಕ ಅಂತಾರಾಷ್ಟ್ರೀಯ ಶಾಲೆಗಳಲ್ಲಿ ಪ್ರಯೋಗ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಕಂಡಿದ್ದಾರೆ. ಈಗ ನಾನೇನಾದರೂ ಹೇಳುವ ಮೊದಲು ನಿಮಗೆ ಈ ಸಾಕ್ಷ್ಯಚಿತ್ರದ ಬಗ್ಗೆ ಏನನ್ನಿಸ್ತು? ಈ ಸಾಕ್ಷ್ಯಚಿತ್ರ ನೋಡಿದ್ಮೇಲೆ ನನಗೆ ಸಂಪೂರ್ಣವಾಗಿ ಗೊತ್ತಾಗಿದೆ, ಇದು ನೂರಕ್ಕೆ ನೂರು ನಿಜ. ನನ್ನ ಜೀವನದಲ್ಲೂ ಈ ಅನುಭವ ಆಗಿದೆ. ನನಗೂ ಹಾಗೆ ಅನಿಸ್ತಾ ಇದೆ. ಇದು ಸರಿ, ನೀವು ಮುಂದೆ ಏನ್ ಮಾಡಬೇಕು ಅಂತ ಇದ್ರೆ ಅದನ್ನು ಹೇಳ್ರಿ. ಇದರಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನು ಹೇಳಿ. ಹಾ, ಈಗ ವಿಷಯಕ್ಕೆ ಬರೋಣ. ಈಗ ನೀವು ನೋಡಿದ ಚಿತ್ರದಲ್ಲಿ ಮೆದುಳಿನ ರಚನೆ ಹೇಗೆ ಮನುಷ್ಯನ ಸ್ವಭಾವದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಅನುಗುಣವಾಗಿ ಪ್ರತಿ ಮಕ್ಕಳಲ್ಲಿಯೂ ಒಂದೊಂದು ಕೌಶಲ್ಯ ತಾನಾಗೆ ಅಡಗಿರುತ್ತೆ ಮತ್ತು ಅದು ಬಹು ಇಷ್ಟವಾದ ಚಟುವಟಿಕೆಯೂ ಆಗಿರುತ್ತೆ. ನಾವು ಅದನ್ನು ಪ್ರೋತ್ಸಾಹಿಸುತ್ತಾ
ಜೊತೆ ಜೊತೆಗೆ ಇತರ ಪಠ್ಯಕ್ರಮಗಳಿಗೆ ಆಸಕ್ತಿ ವಹಿಸುವಂತೆ ಮಾಡಬಹುದು. ನಾವು ಅವರಿಗೆ ಇಷ್ಟವಾದ ಕೌಶಲ್ಯಕ್ಕೆ ಪ್ರೋತ್ಸಾಹಿಸಿದರೆ ಅವರು ಖಂಡಿತವಾಗಿ ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿ ವಹಿಸುವಂತೆ ಮಾಡಬಹುದು. ಇದಕ್ಕೆ ತೆಂಡೂಲ್ಕರ್, ಮ್ಯಾಂಡೋಲಿನ್ ಶ್ರೀನಿವಾಸ್ ಹೀಗೆ ಹಲವಾರು ಸಾಧಕರು ನಮಗೆ ಸಾಕ್ಷಿಯಾಗಿ ಸಿಗ್ತಾರೆ. ಹಂಗಾರ ನೀವು ಹೇಳುದು ಯಾರಿಗೆ ಹಾಡಕ್ ಇಷ್ಟ ಆಯ್ತು ಅವ್ರು ಹಾಡಕ್ ಬಿಟ್ರ ಸರಿ ಅಂತೇನೆ? ಅಲ್ರಿ, ಹೆದರ್ಸಿ ಬೆದರ್ಸಿ ಪಾಠ ಮಾಡಿದ್ರೆ ಕೇಳು ಹಂಗಿಲ್ಲ, ಇನ್ನು ಅವ್ರು ಇಷ್ಟದಂಗ್ ಬಿಟ್ಬಿಟ್ರೆ ಪಾಠ ಕೇಳ್ತಾರನ, ಹಾಳಾಗಿ ಹೋಗ್ತಾರ. ಸರ್, ಇದು ನಿಮ್ಮ ತಪ್ಪು ಕಲ್ಪನೆ. ನನ್ನ ಜೀವನದ ಅನುಭವನೇ ಇದಕ್ಕೆ ಸಾಕ್ಷಿ. ನಾನು ಚಿಕ್ಕವನಿದ್ದಾಗ ನನ್ನ ಸಹಚರ್ಯರಿಗೆ ನಾನು ಸೈನ್ಸ್ ಪಾಠ ಮಾಡ್ತಾ ಇದ್ದೆ. ಅಲ್ಲಿ ಅವರಿಗೆ ಈ ಡಿರಿವೇಷನ್ಸ್ ಕಷ್ಟ ಆದಾಗ ಅವರಿಗೆ ತಿಳಿಯೋ ಹಾಗೆ ಹೇಳ್ಕೊಡ್ತಾ ಇದ್ದೆ. ನನ್ನ ಮನೇಲಿ ಯಾವಾಗಲೂ ಅಕ್ಕಪಕ್ಕದ ಮಕ್ಕಳೇ ತುಂಬಿರ್ತಾ ಇದ್ರು. ಇದನ್ನು ನಮ್ಮ ಅಪ್ಪಾಜಿಯವರು ಆಗಾಗ ಗಮನಿಸ್ತಾ ಇದ್ರು. ಅವರು ನನ್ನ ಮೇಲೆ ತುಂಬಾ ಬೇಸರಗೊಂಡ್ರು. ಆದರೂ ನನ್ನಲ್ಲಿ ಏನೋ ಒಂದು ಕೌಶಲ್ಯ ಅಡಗಿದೆ ಅಂತ ಅಂದ್ಕೊಂಡು ನಾನು ಎಮ್ ಎಡ್ ಮಾಡ್ತಿರ್ಬೇಕಾದ್ರೆ ಸೈನ್ಸ್ನೇ ಓದು ಅಂತ ತುಂಬಾ ಪ್ರೋತ್ಸಾಹಿಸಿದ್ರು. ಆದ್ರಿಂದಲೇ ನನ್ನ ಇಷ್ಟವಾದ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ನಾನು ರ್ಯಾಂಕ್ ಬರಲು ಸಾಧ್ಯ ಆಯಿತು. ನೋಡಿ ಸ್ವಾಮಿ, ನಿಮ್ಮ ಪದ್ಧತಿನಲ್ಲಿ ಪಾಠ ಮಾಡೋಕೆ ನಮ್ಮ ಕೈಲಾಗಲ್ಲ. ಬೇಕಿದ್ರೆ ನೀವೇ ಮಾಡ್ಕೊಳ್ಳಿ, ಅದು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಹಾಂ, ನಮಗೆ ಟೈಮ್ ಆಯಿತು, ಕ್ಲಾಸ್ ಇದೆ, ನಾವು ಹೊರಡ್ತೀವಿ. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದೆಯಾ ಸರ್? ಸುಮಂತ್, ಅವ್ರ ಬಗ್ಗೆ ಬಿಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಎಲ್ಲರೂ ಸೇರಿ ಮಕ್ಕಳ ಅಭಿವೃದ್ಧಿ ಬಗ್ಗೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ಸರ್. ನಾವು ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ಖಂಡಿತ ನಾವೆಲ್ಲ ನಿಮಗೆ ಸಹಕರಿಸ್ತೀವಿ. ಥ್ಯಾಂಕ್ ಯು. ನಾವು ನಿಮ್ಮ ಜೊತೆ ಇರ್ತೀವಿ, ನಮ್ಮ ಕೈಲ ಸಹಾಯ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಎ ಲಾಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ನಿನ್ನೆ ಎಲ್ಲಿವರೆಗೂ ನಿಲ್ಲಿಸಿದ್ದೆ? ಹಾಂ, ನಿನಗೆ ನಾಟಕ ಅಂದರೆ ಇಷ್ಟ ಅಲ್ವಾ? ಬಾ. ಏಯ್ ರುದ್ರ, ದೇವ, ಕಲಬೇಡ, ಕೊಲಬೇಡ, ಉಸಿಯನ್ನು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂದು ಹೇಳುತ್ತಾ ಈ ನಮ್ಮ ಗಂಡು ಕಲೆಯಾದ ವೀರಗಾಸೆ ನೃತ್ಯವನ್ನು ಮುಂದುವರಿಸುತ್ತಿದ್ದೇವೆ. ಬಹುಪರಾಕ್. ಓಕೆ, ಗುಡ್ ಗುಡ್, ಹೋಗು. ಈಗ ನೆಕ್ಸ್ಟ್, ನಿಮಗೆಲ್ಲ ತಮಟೆ ಬರ್ಸೋದಂದ್ರೆ ಇಷ್ಟ ಅಲ್ವಾ? ಬನ್ನಿ. ವೆರಿ ಗುಡ್, ವೆರಿ ಗುಡ್, ಹೋಗಿ ಹೋಗಿ. ಸ್ಪೋರ್ಟ್ಸ್ ಅಂದ್ರೆ ಯಾರಿಗೆಲ್ಲ ಇಷ್ಟ? ಓಕೆ, ಎಲ್ಲ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಎಲ್ಲ ಬನ್ನಿ. ಮಾಡಕ್ ಬಂದಾನು ಇಲ್ಲ ಆಟ ಆಡಕ್ ಬಂದಾನ? ನಾವೆಲ್ಲ ಹೊಡೆದು ಬಡದು ಪಾಠ ಕಲ್ಸಿದ್ರೆ ಕಲಿಯಂಗಿಲ್ಲ, ಹಿಂಗ ಆಟ ಆಡ್ಕೊಂಡು ಕುಂತ್ರ ಪಾಠ ಕಲಿತಾರೇನ, ಹಾಳಾಗಿ ಹೋಗ್ತಾರ. ಅಲ್ಲ, ಇವನಿಗೇನ್ ತಲೆಗಿಲೆ ಕೆಟ್ಟಾಯ್ತಾ? ಹಳ್ಳಿಗ್ ಬಂದು ಯಾವ್ದೋ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಬೆಂಗಳೂರಿನಲ್ಲಿ ಒಳ್ಳೆ ಪ್ರೈವೇಟ್ ಸ್ಕೂಲ್ನಲ್ಲಿ ಸೈನ್ಸ್ ಲ್ಯಾಬ್ ಅಲ್ಲಿ ಕೂತ್ಕೊಂಡು ರಾಯಲ್ಲಾಗಿ ಆರಾಮಾಗಿ ಜೀವನ ಮಾಡೋದ್ ಬಿಟ್ಟು ಇಲ್ಲಿಗ್ ಬಂದವನೇ. ನಮ್ ತಲೆ ತಿನ್ನೋಕೆ ಈ ಬುದ್ಧಿ ಜಾಸ್ತಿ ಆದ್ರೆ ಹುಚ್ಚರ ಆಗ್ತಾರಲ್ಲ, ಹಂಗಾಗಿರ್ಬೇಕು ನೋಡ್ರಿ ಪಾಪ. ಈಗಾಗಲೇ ಅರೆ ಹುಚ್ಚ ಆಗ್ಯಾನ, ಈ ಪ್ರಯೋಗ ಫ್ಲಾಪ್ ಆದ್ರೆ ಖಂಡಿತ ಪೂರ್ತಿ ಹುಚ್ಚ ಆಗ್ಬಿಡ್ತಾನ. ಇವರಂತೂ ಏನೋ ದೊಡ್ಡ ಸಾಧನೆ ಮಾಡಲ್ಲ, ಮಾಡೋರ್ನ ಕಂಡ್ರೆ ಆಡ್ಕೊಳ್ಳೋದೇ ದೊಡ್ಡ ಸಾಧನೆ. ಈಕಿ ಏನ ಹೇಳ್ದಂಗ? ಇಲ್ಲ, ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ. ಇರು, ಏನಾಗಲ್ಲ ಏನಾಗಲ್ಲ, ಭಯಬಿಡ್ಬಿಡ. ನೋಡಿ, ನಾಳೆಯಿಂದ ಎಲ್ಲರೂ ಶೂ ಹಾಕೊಂಡು ಬರಬೇಕು, ಅರ್ಥ ಆಯ್ತಾ? ನೋಡ್ರಿ, ಇವಾಗ ಆಟ ಸಾಕು.
ಮುಂಚೆ ಇದ್ದವ್ರಿಗೂ ಇವ್ರಿಗೂ ಸಖತ್ ವ್ಯತ್ಯಾಸ ಇದೆ ಕೃಷ್ಣ. ಆಟನೇ ಆಡಿಸ್ತಿರ್ಲಿಲ್ಲ, ಆಟದ ಪರಿಕರಗಳನ್ನ ಕೊಟ್ಬಿಟ್ಟು ಅವ್ರ ಪಾಡಗವರು ಸ್ಟಾಫ್ ರೂಮಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾನೇ ಇದ್ರು. ಅವ್ರಿಗೂ ಇವ್ರಿಗೂ ಅಜಗಜಾಂತರ ವ್ಯತ್ಯಾಸ ಬಿಡಿ. ಇವರು ಮೊದ್ಲಿದ್ದು ಶಾಲೆಯಲ್ಲಿ ಮಕ್ಕಳು ಎಲ್ಲಾ ಕ್ರೀಡೆಯಲ್ಲೂ ಫಸ್ಟ್, ಓಸಲ ಫುಟ್ಬಾಲು, ಖೋಖೋ, ಅಥ್ಲೆಟಿಕ್ ಎಲ್ಲದರಲ್ಲೂ ಅವ್ರ ಮಕ್ಕಳೇ ಡಿಸ್ಟ್ರಿಕ್ಟ್ ಲೆವೆಲ್ ಚಾಂಪಿಯನ್. ಡಿಸ್ಟ್ರಿಕ್ಟ್ ಅಲ್ಲಿ ಇವರಿಗೆ ಒಳ್ಳೆ ಹೆಸರಿದೆ. ಓ ಹೌದಾ, ನಮ್ ಶಾಲೆಗ್ ಒಳ್ಳೆ ಟೈಮ್ ಬಂತು ಅಂತಾಯ್ತು. ಒಂದ್ ಕಡೆ ಪಿಟಿ ಟೀಚರ್, ಒಂದ್ ಕಡೆ ಸೈನ್ಸ್ ಟೀಚರ್, ಒಟ್ನಲ್ಲಿ ನಮ್ ಶಾಲೆ ಈ ಸಲ ಒಳ್ಳೆ ಉತ್ತಮ ಪ್ರದರ್ಶನ ಕೊಡುತ್ತೆ ಅಂತಾಯ್ತು. ನಮಗೂ ಹಾಗೆ ಅನಿಸ್ತಾ ಇದೆ. ಸುಮಂತ್ ಮೇಲೆ ನಮಗೆ ತುಂಬಾ ನಂಬಿಕೆ ಇದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಹೋಲ್ಡರ್ ಆಗಿ ನಮ್ ಶಾಲೆ ಬಂದಿದ್ದಾರೆ ಅಂದ್ರೆ ಅವರು ಏನೋ ಸದುದ್ದೇಶದಿಂದ ಬಂದಿರ್ತಾರೆ ಅಲ್ವಾ? ನನಗೂ ಹಾಗೆ ಅನಿಸ್ತಿದೆ. ಎಲ್ಲರೂ ಒಟ್ಟುಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತವಾಗ್ಲೂ ಸಾಧಿಸಬಹುದು. ಹಾಯ್. ಹಲೋ ಸರ್. ಹಲೋ ಮೇಡಮ್. ಸ್ಪೋರ್ಟ್ಸ್ನಲ್ಲಿ ನಮ್ಮ ಶಾಲೆ ಹೇಗೆ? ಅಂದ್ರೆ ಯಾವುದಾದ್ರೂ ಕ್ರೀಡಾಕೂಟದಲ್ಲಿ ಪ್ರಶಸ್ತಿ ಗೆದ್ದಿದ್ಯಾ? ಇಲ್ಲ ಸರ್, ಇದುವರೆಗೂ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಷ್ಟೇ, ಅದಕ್ಕಿಂತ ಮೇಲೆ ಹೋಗ್ಲೇ ಇಲ್ಲ. ಯಾಕೆ ಮೇಡಮ್, ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ? ಇಲ್ಲ ಸರ್, ಇದಕ್ಕೂ ಮೊದಲು ಇದ್ದಂಥ ದೈಹಿಕ ಶಿಕ್ಷಕರು ಮಕ್ಕಳ ಕೈಗೆ ಆಟದ ಪರಿಕರಗಳನ್ನು ಕೊಟ್ಟು ಆಡ್ಕೊಳ್ಳಿ ಅಂತ ಹೇಳಿ ಸ್ಟಾಂಪ್ ರೂಮಲ್ಲಿ ಕೂತು ಹರಟೆ ಹೊಡಿತಾ ಇದ್ರು. ಹೌದಾ? ಹಾಗೆಲ್ಲ ಮಾಡೋದು ತಪ್ಪಲ್ವಾ? ಮಕ್ಕಳ ಭವಿಷ್ಯ. ಅವ್ರಿಗೆ ಒಳ್ಳೆ ಇಂಪ್ಲೆನ್ಸ್ ಇತ್ತು ಸರ್, ಅದಕ್ಕೆ ಸ್ಟಾಪಲ್ಲಿ ಯಾರು ಏನು ಅಂತ ಕೇಳ್ತಿರ್ಲಿಲ್ಲ. ಅಷ್ಟೇ ಸರ್, ಹೋದ ವರ್ಷ ಪಿ ಮಾಸ್ಟರ್ ಟ್ರಾನ್ಸ್ಫರ್ ಮಾಡ್ಕೊಂಡವ್ರು, ಈಗ ಇವರು ಹೊಸ್ತಾ ಬಂದಿದ್ದಾರೆ. ಇವರು ಕೆಲಸ ಮಾಡಿದ ಎಲ್ಲ ಶಾಲೆಗಳಲ್ಲೂ ಒಳ್ಳೆ ಹೆಸರು ತಂದಿದ್ದಾರೆ. ಹೌದಾ? ಗುಡ್. ಅವ್ರು ಪ್ರಾಕ್ಟೀಸ್ ಮಾಡ್ತಿರೋದು ನೋಡ್ತಾ ಇದ್ರೆ ಇನ್ಮೇಲೆ ನಮ್ಮ ಶಾಲೆ ಎಲ್ಲ ಸ್ಪೋರ್ಟ್ಸ್ ಮೀಟಲ್ಲೂ ಒಳ್ಳೆ ಹೆಸರು ಮಾಡುತ್ತೆ ಅನ್ಸುತ್ತೆ. ಆದ್ರೆ ಆಗ್ಬೋದು, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ ರೈಟ್. ಆಗ್ಬಹುದಲ್ಲ, ಹಾಗೇ ಆಗುತ್ತೆ. ಖಂಡಿತ ಸರ್. ಅಲ್ ನೋಡ್ರು ಕಳ್ಳ ಕದಿಮ ಕೃಷ್ಣ ಬತ್ತವನೆ. ಓಹೋ, ಜೈಲ್ ಮುಗಿಸ್ಕೊಂಡು ಮಿಲಿಟರಿ ಆಫೀಸರ್ ಬಂದಂಗ ಬತ್ತವ ನೋಡ್ರಲ್ಲ. ಯಾರಣ್ಣ ಅವರು? ಏನ್ ಮಾಡ್ಯಾರ ಅವರು? ಓಹೋ, ಅವನಿಗೆ ಎಷ್ಟು ಮರ್ಯಾದೆ ಕೊಟ್ರೆ, ನಮ್ ಮರ್ಯಾದೆಗೆ ಅವಮಾನ. ಏನಣ್ಣ, ಅವ್ರು ಅಷ್ಟು ಕೆಟ್ಟವ್ರೇನಣ್ಣ? ಏನಪ್ಪ, ಅವನು ಒಂದೋ ಎರಡೋ ಅವತಾರ ಅಲ್ಲ, ಹಿಂದಿನ ಅವತಾರ ಹೇಳ್ತೀನಿ ಕೇಳಪ್ಪ. ಅಲ್ಲ ರೀ, ಇದ್ಯಾವ ಸೊಪ್ಪು? ಲೇಯ್, ಇದು ದಿಮ್ತಕ ಸೊಪ್ಪು ಅಂತ ಕಣೆ, ಕಾಡ್ನಲ್ಲಿ ಬೆಳೆಯುತ್ತೆ. ಆ ದಿಮ್ತಕ ಸೊಪ್ಪ, ಆ ಹೆಸ್ರೆ ಕೇಳಿಲ್ವಲ್ರಿ? ಓ, ಅದಕ್ಕೆ ಈ ಸೊಪ್ಪು ಬಳಸ್ತಾ ಇರೋದು. ಗೊತ್ತಿರೋ ಸೊಪ್ಪಾದ್ರೆ ಎಲ್ರಿಗೂ ಅನುಮಾನ ಬಂದ್ಬಿಡುತ್ತೆ, ಈ ಸೊಪ್ಪಾದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಬರೀ ಒಂದೇ ಸೊಪ್ಪು ತಂದಿದ್ದೀರಾ? ಬೇರೆ ಕಾಯಿಲೆಕ್ಕೆಲ್ಲ ಏನ್ ಮಾಡ್ತೀರಾ? ಊನೇ, ಎಲ್ಲ ಕಾಯಿಲೆಗೂ ಇದೊಂದೇ ಸೊಪ್ಪು ಮದ್ದು. ಎಲ್ಲ ಕಾಯಿಲೆಗೂ ಒಂದೇ ಸೊಪ್ಪೆ? ಹಂಗಂದ್ರೆ ಏನ್ ಕಾದೈತೋ ಗಾಚಾರ. ಏಯ್, ಬಾಯಿ ಮುಚ್ಚಿ ಅಪ್ಶಕ್ನದ ಮುಂಡೆದೆ, ಎದ್ದೋಗೆ ಒಳಗೆ. ಬಂದ್ಬಿಟ್ಲ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ರಿ. ನಮಸ್ಕಾರ ಅಣ್ಣ ಸ್ವಾಮಿ. ನಮಸ್ಕಾರ, ಕೂತ್ಕೊಳ್ರಿ. ಎಷ್ಟು ಸಲ ನಮಸ್ಕಾರ ಹೇಳೋದು? ನಮಸ್ಕಾರ ಅಂತ ಸಮಯ, ನಮಸ್ಕಾರ ನಮಸ್ಕಾರ ಅಂತ ಎಷ್ಟು ಸಲ ಹೇಳ್ತಿರ್ರಿ? ಒಂದ್ಸಲ ಹೇಳಿದ್ರೆ ಕೇಳ್ಸಲ್ವಾ? ಎಷ್ಟು ಸಲ ನಮಸ್ಕಾರ ನಮಸ್ಕಾರ ಅಂತ ಬಡ್ಕೋತಿರ್ರಿ? ಕಿವಿ ಕೇಳಿಸೋಲ್ಲ. ಓಹೋಹೋ, ಕಿವಿ ಕೇಳಿಸೋದಿಲ್ವಾ? ಹೌದು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸರಿ. ಇವತ್ತು ಬೋನಿಗೆ ಒಳ್ಳೆ ಚೆನ್ನಾಗ್ ಪೀಕ್ ಬಿಡ್ತೀನಿ ಅಂತವ. ರೀ ಸ್ವಾಮಿ, ಬಿಸ್ಲು ಜಾಸ್ತಿ, ಬಾಗ್ಲಾಕ್ಬಿಟ್ ಬನ್ರಿ. ಸರಿ. ಬಂದ್ ಕುಂತ್ಕೊಳ್ರಿ. ₹500 ಆಗ್ತದೆ. ₹500? ಹೋಗಿ ಸ್ವಾಮಿ, ಆಗೋದಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಕಚಡ ಪಾರ್ಟಿ ಸಿಕ್ತಾ. ಬೆಳಿಗ್ಗೆ ಎದ್ದು ಯಾರ್ ಮುಖ ನೋಡ್ದೋ ಏನೋ, ದರಿದ್ರು ಮುಂಡೆದು. ಏನಯ್ಯ ಅದು, ಯಾಕ ಹಂಗ್ ಬೈತಾ ಇದೀಯಾ? ನಿಮ್ಮನ್ನಲ್ಲ, ಹೋಗ್ರಿ ರೀ. ಏನ್ರಿ ನಿಮ್ದು? ಹೋಗ್ರಿ, ನಿಮ್ಮನ್ನಲ್ಲ. ಏನಂದೆ? ಇನ್ನೊಂದ್ಸಾರಿ ಏನಾದ್ರು ಅಂದ್ರೆ
ಸರಿ ಇರಲ್ಲ. ಬೆಳಿಗ್ಗೆ ಬೆಳಿಗ್ಗೆನೆ ಒಳ್ಳೆ ಕ್ಯೂಡನ್ ಸವಾಸ ಆಯ್ತಲ್ಲಪ್ಪ. ಛೇ, ಏನೋ ಅಂದೆ ಕ್ಯೂಡ ಅಂತ ನನ್ನ. ಇನ್ನೊಂದ್ಸಾರಿ ಏನಾದ್ರು ಅಂದ್ರೆ ಸರಿಗಿರಕ್ಕಿಲ್ಲ. ಯೋ, ಏನಯ್ಯ ನಿನ್ ಸಮಸ್ಯೆ? ಬೆಳಿಗ್ಗೆ ಬೆಳಿಗ್ಗೆನೆ ನೀನೇ ತಾನೇ ಕಿವುಡ ಕಿವಿ ಕೇಳಿಸಲ್ಲ ಅಂತ ಹೇಳಿದ್ದು ಒಳ್ಳೆ ಗ್ರಾಚಾರ ಆಯ್ತಲ್ಲ ನನ್ಗೆ. ಏನೋ ಏನಂದೆ? ಎಡವಟ್ಟಾದಂಗಾಯ್ತಲ್ಲ, ಸಮಸ್ಯೆನೇ ಅರ್ಥ ಆಗ್ತಾ ಇಲ್ಲ. ತಡಿ ತಡಿ, ಸ್ವಲ್ಪ ಹಿಂದಕ್ಕೆ ಹೋಗಂಗೆ. ಹಾ, ಇನ್ನೊಂದ್ ಜಜ್ಜೆ ಹಿಂದಕ್ಕೆ. ಹಾ, ಈಗ ನಾನು ಮಾತಾಡೋದು ಕೇಳಿಸ್ತದ ನಿಂಗೆ? ಕೇಳಿಸ್ತದೆ. ಹಂಗೇ ಹತ್ರಕ್ ಬಾ, ಹಂಗೇ ಬಾ, ಹಂಗೇ ಬಾ, ನಿಂತ್ಕೋ. ಈಗ ನಾನು ಮಾತಾಡೋದು ಕೇಳಿಸ್ತದ? ಇದೇ ಸಮಸ್ಯೆ ಸಾ, ಕೇಳಲ್ಲ. ಓಹೋ, ಇದಾ ನಿನ್ ಸಮಸ್ಯೆ? ಎಲ್ಲ ಒಂಚೂರ್ ಹಿಂದಕ್ಕೆ ಹೋಗಂಗೆ, ಇನ್ನೊಂಚೂರ್ ಹಿಂದಕ್ಕೆ. ಹೋಗ್ಲಿ, ಔಷಧಿ ಹಾಕ್ತೀನಿ. ಆಗಲ್ಲ, ಹೋಗ್ರಿ. ಹೋಗ್ಲಿ, 300 ರೂಪಾಯಿ ಕೊಡಯ್ಯ. ಇಲ್ಲ ರೀ, 100 ರೂಪಾಯಿ ಕೊಡ್ತೀನಿ, ಹಾಕ್ತೀರ ಹೋಗ್ಲ. ಹಾಳಾಗೋಗ್ಲಿ, ಹಾಕ್ತೀನಿ, ಬಾರಯ್ಯ. ಬಾ ಬಾ, ಕೂತ್ಕೋ ಬಾ ಇಲ್ಲಿ. ಬಾಯಿಲ್ ಕೂತ್ಕೋ, ಕೂತ್ಕೋ. ಇನ್ನೊಂಚೂರು ಹಿಂಗ್ ತಿರುಗು, ಹಿಂಗ ನನ್ ಕಡೆಗೆ ತಿರುಗು. ಇನ್ನೊಂಚೂರು ಮುಂದಕ್ಕೆ ಬಾ, ಸ್ವಲ್ಪ ಮ್ಯಾಲಕ್ಕೆತ್ತು. ಹಾ, ಇಲ್ಲ ಈ ಕಡೆ ತಿರುಗು ಒಂಚೂರು. ಹಾ, ಎಲ್ಲ ಈ ತೊಡೆ ಮೇಲೆ ಹಿಂಗಿಟ್ಕೋ ತಲೆನ, ಹಂಗೆ. ಹಾ, ಒಂಚೂರು ತಡಿ. ತಣ್ಣಗಾಯ್ತಾ ಈಗ? ಸರಿ, ಹೋಗ್ಬಿಟ್ ಬಾ. ಎಲ್ಲ ಕಾಸು ಕಾಸು ಕೊಡು. ಆ ಅಕ್ಕಿ ಉಡ್ಮುಂಡದೆ ಕಾಸು ಕೊಡದೆ ಹಂಗೆ ಹೋಯ್ತಾನೆ, ವಾಸಿ ಆಗುತ್ತೆ ತಾನೇ. ಯೋ, ಗ್ಯಾರಂಟಿ ವಾಸಿ ಆಗ್ತದೆ, ಏನು ಭಯ ಪಡಕ್ ಹೋಗ್ಬೇಡ, ಹೋಗ್ಬಿಟ್ ಬಾ. ವಾಸಿ ಆಗುತ್ತಾ? ನಿಮ್ ಮೌನ ಹಣೆಗೂ ವಾಸಿ ಆಗ್ತದೆ, ಹೋಗ್ಬಿಟ್ ಬಾ. ಬರ್ಲ ನಾನು? ಹೋಗ್ಬಿಟ್ ಬಾಪ, ಒಳ್ಳೇದಾಗ್ಲಿ. ಖಂಡಿತ ಆಗತ್ತೆ ತಾನೇ. ಆಗುತ್ತೆ, ಹೋಗಪ್ಪ. ಒಳ್ಳೆ ತಲೆ ತಿನ್ನೋ ಪಾರ್ಟಿ ಬೆಳಗ್ಗೆ ಬೆಳಗ್ಗೆನೆ. ಹೆಂಗೋ 100 ರೂಪಾಯಿ ಬೋನಿ ಆಯ್ತಲ್ಲ ಬೆಳಗ್ಗೆ ಬೆಳಗ್ಗೆನೆ. ಲೇ, ಬಾರ ಇಲ್ಲಿ ರೀ. ಆ ಮನ್ಸು ನೋಡಿದ್ರೆ ಯಾಕೋ ಸರಿ ಇಲ್ಲ ಅಂತ ಕಾಣಿಸ್ತೈತೆ. ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ? ಲೇಯ್ ಲೇಯ್, ಒಳ್ಳೆ ಮಾತಾಡೆ. ಮೊದಲನೇ ಪಾರ್ಟಿ ಅದು, ಅಪ್ಷಕ್ನ ನುಡಿಬೇಡ್ವೆ ಲೇಯ್. ಅವನಿಗೆ ಈಗಿರೋ ಕಾಯಿಲೆ ಏನು ವಾಸಿ ಆಗದೆ ಇದ್ರು ನಾನು ಹಾಕಿದಿನಲ್ಲ ಔಷಧಿ, ಅದರಿಂದ ಅವನಿಗೆ ಏನೂ ತೊಂದರೆ ಆಗಲ್ಲ. ತಗ, ಒಳ್ಳೆ ಅಡುಗೆ ಮಾಡು, ಇಬ್ರು ಊಟ ಮಾಡೋಣ, ಹೋಗೊಳಗೆ. ರೀ, ನಂಗೆ ಯಾಕೋ ಭಯ ಆಯ್ತದೆ. ಆಯ ಹೋಗಲಿ, ಭಯ ಯಾಕೆ ಪಡ್ತೀಯ, ಹೋಗೆ. ನಂಗೇನು ಅನುಭವಿಸಿ. ಆಯ ಹೋಗಲಿ, ತಲೆ ತಿಂತೀಯಲ್ಲ ಒಳ್ಳೆ. ಹೇ ಸಾ, ಇಲ್ಲೆಲ್ಲ ನೋಯ್ತದೆ ಸಾ, ಇಲ್ಲೆಲ್ಲ ನೋಯ್ತದೆ ಸಾ, ಭಯ ಎಲ್ಲ ಹುಷಾರಿಲ್ಲ ಸಾ. ಆಯ್ತು ನಾಗಯ್ಯ, ಬಾ ಈ ಕಡೆ. ಏನು ಬರ್ತೀರಾ ಸರ್? ಬಾ ಬಾ ಈ ಕಡೆ ಬಾ, ನಿಧಾನದಲ್ಲಿ. ಅಯ್ಯಪ್ಪ, ವಿಪರೀತ ವಿಪರೀತ ನೋವು ಸರ್. ಯಾವಾಗಿಂದ? ಆಗ್ಲೇ ವಾರದಿಂದ ಸರ್. ಏನುಂಡೆ? ಮುದ್ದೆ ಸಾರು. ಬೇರೆ ಏನು ತಿಂದಿಲ್ವಾ? ಎಲ್ಲ ಮ್ಯಾಕ್ ನೋಡು. ಮೂರ್ ದಿವಸಕ್ಕಾಗುವಷ್ಟು ಗುಳಿಗೆ ಕೊಡ್ತೀನಿ, ತಗೊಂಡೋಗಿ ನುಂಗ್ಬಿಡು. ಆಮೇಲೆ ನೋಡು ವಾಸಿ ಆಯ್ತದೆ ಇಲ್ಲ ಅಂದ್ರೆ ಮತ್ತೆ ಬರುವಂತೆ. ಹಿಂದೆ ಹಿಂದೆ ಕೂತ್ಕೋ. ತಗ, 3 ದಿವಸಕ್ಕಾಗುವಷ್ಟು ಗುಳಿಗೆ ಕೊಟ್ಟಿದ್ದೀನಿ, ನುಂಗು ಸ್ವಲ್ಪ. ಇವ್ರು ನೋಡ್ತಾ ಇದ್ದೀನಿ, ಇವ್ರದ್ದಾದ್ಮೇಲೆ ಬಾ, ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೋ. ಏನೋ ಏನೋ ಕೇಳಿಸ್ತಿಲ್ಲ. ಹಂಗೇ ಸ್ವಲ್ಪ ಹಿಂದಕ್ಕೆ ಹೋಗು. ಏನಯ್ಯ ಈಗ ಚೆನ್ನಾಗಿ ಕೇಳಿಸ್ತಾ ಇತ್ತಾ ಕಿವಿ? ಕೇಳಿಸ್ತಾ ಇಲ್ಲ. ನೀನೊಬ್ಬ ವೈದ್ಯನಯ್ಯ, ಚೆನ್ನಾಗಿ ಕಿವಿನೂ ಈಗ ಕೇಳಿಸ್ತಾ ಇಲ್ವಲ್ಲಯ್ಯ, ನಿನ್ಗೆ ಏನ್ ಮಾಡ್ತೀನಿ?
ಓಹೋ, ಏನ್ರಯ್ಯ ಎಲ್ಲ ನನ್ ವಿಷಯನೆ ಮಾತಾಡಂಗೈತೆ. ಅದಕ್ಕೆ ಅವ್ನ ಹಂಗ್ ಬಾಯ್ ತರ್ಕೊಂಡ್ ನೋಡ್ತಾವ್ನೆ. ದೊಡ್ಡ ಪುರಾಗ್ಬನ ಇವನ್ ಬಗ್ಗೆ ನೀವ್ ಮಾತಾಡ್ಕೊಳಕ್ಕೆ ಒಳ್ಳೆ ಕಳ್ಳ ಇದ್ದಂಗ ಅವನೇ. ಏಯ್ ತಮ್ಮ, ಈ ಊರ್ಗೆ ನೀನ್ ಹೊಸಬಾ ಇದ್ದಂಗ ಕಾಣಿಸ್ತೈತೆ. ಇವ್ರು ಹೇಳಿದ್ದೆಲ್ಲ ನೀನ್ ನಂಬಕ್ ಹೋಗ್ಬೇಡ. ನಾನೇನ್ ಜೈಲಲ್ಲಿ ಸುಮ್ನೆ ಕೂತಿರ್ಲಿಲ್ಲ. ಅಲ್ಲಿಗೆ ದೊಡ್ಡ ದೊಡ್ಡ ಜ್ಞಾನಿಗಳು ಬಂದಿದ್ರು, ಅವ್ರ ಹತ್ರ ದೀಕ್ಷೆ ತಗೊಂಡು ಜ್ಞಾನ ಪಡ್ಕೊಂಡು ಬಂದಿದ್ದೀನಿ. ನಾಳೆ ಬೇಕಾದ್ರೆ ನಮ್ಮ ಮನೆ ಹತ್ರ ಬಂದ್ ನೋಡು, ನಿನ್ಗೆ ಗೊತ್ತಾಗುತ್ತೆ. ಆಯ್ತು, ನಾನು ಬರ್ಲಾ? ನಾಳೆ ಜ್ಯೋತಿಷ್ಯ ಕೇಳಕ್ಕೆ ಎಲ್ರು ಮನೆ ಹತ್ರ ಬಂದ್ಬಿಡಿ. ಬರ್ಬೇಡ, ಹೋಯ್ತಾ ಇರು. ಹುಡುಗನ ಈ ತರ ಹೊಡಿತಾ ಇದೀರಾ? ಏನ್ ತಪ್ಪ ಮಾಡ್ದ? ನೋಡಿ ಸಾ, ಗಾಡಿ ಹೆಂಗ್ ಹಾಳ್ ಮಾಡ್ಕೊಂಡ್ ಬಂದಿದ್ದಾನೆ. ಸಾವಿರ ರೂಪಾಯಿ ಖರ್ಚು ಸಾ. ದುಡಿಯೋ ಯೋಗ್ಯತೆ ಅಂತೂ ಇಲ್ಲ. ಮೊದ್ಲೇ ಶಾಲೆಗೆ ಹೋಗಿ ಮೂರು ಸಲ ಫೇಲ್ ಆಗಿದ್ದಾನೆ ಸಾ. ನೋಡಿ ಸಾ, ಕೆಲ್ಸಕ್ಕೆ ಹೋಗಂದ್ರೆ ಅದಕ್ಕೂ ಹೋಗಲ್ಲ ಅಂತಾನೆ. ಊರು ಸುತ್ತ ಇರ್ತಾನೆ, ಸಾಯಂಕಾಲ ಬಂದು ಬಿಟ್ಟು ಊಟ ತಿಂದು ಸುಮ್ಮನೆ ಮಲಗ್ತಾನೆ. ಕೆಲ್ಸಕ್ಕೂ ಹೋಗಲ್ಲ, ಸಂಪಾದನೆನೂ ಮಾಡಲ್ಲ, ಸುಮ್ಮನೆ ನಮ್ಮ ವೃತ ಖರ್ಚಿರ್ತಿದ್ದಾನೆ ಸರ್. ನೀವಾದ್ರೂ ಬುದ್ಧಿ ಹೇಳಿ ಸರ್, ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಹೇಳಿ ಸರ್. ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನು ಕಟ್ ಪಾಸ್ ಮಾಡ್ತೀನಿ. ಪಾಸ್ ಆಯ್ತಾನಂತೆ ಪಾಸು? ಸ್ಕೂಲ್ಗೆ ಹೋಗೋಗ್ಲೇ ಪಾಸ್ ಆಗ್ಲಿಲ್ಲ, ಈ ಊರಲ್ಲೂ ಪಾಸ್ ಆಯ್ತೀಯ ಬಿಟ್ಟ ಅಂದ್ರೆ. ಸರ್, ಮಕ್ಕಳು ಓದೋ ವಯಸ್ಸಿನಲ್ಲಿ ಕೆಲ್ಸಕ್ಕೆ ಸೇರಿಸಬಾರ್ದು ಸರ್. ಅವನಿಗೀಗ ಬುದ್ಧಿ ಬಂದಿದೆ, ನಾನು ಅವನಿಗೆ ತಿಳಿ ಹೇಳ್ತೀನಿ. ಓದ್ಲಿ ಬಿಡಿ, ನೀವು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ. ಹೇಳಿ ಸರ್, ಮಕ್ಕಳು ಓದ್ತಾರಂದ್ರೆ ಯಾವ ತಂದೆ ತಾಯಿ ತಾನೇ ಇಷ್ಟ ಆಗಲ್ಲ? ಈ ತರ ತರಲೆ ಮಾಡ್ಕೊಂಬಂದು ಇಂಥ ಕೆಲಸಗಳೆಲ್ಲ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಸರ್? ನೀವಾದ್ರೂ ಹೇಳಿ ಸರ್. ಸರಿ, ಇನ್ ಚಿಂತೆ ಬಿಡಿ ಸರ್, ಇವನ್ನ ಪಾಸ್ ಮಾಡೋ ಜವಾಬ್ದಾರಿ ನಂದು. ದಿನ ನಮ್ಮ ಮನೆಗೆ ಪಾಠಕ್ಕೆ ಬರ್ತೀಯಾ? ಬರ್ತೀನಿ. ಪಾಸ್ ಆಗಿ ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ಕೀರ್ತಿ ತರಬೇಕು, ಗೊತ್ತಾಯ್ತಾ? ಸರಿ ಸರ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಏ, ಇದ್ರಲ್ಲಿ ಪುಣ್ಯ ಏನು ಬಂತು ಸರ್? ಬೇರೆ ಹುಡುಗರಿಗೆ ಪಾಠ ಮಾಡ್ತೀನಿ, ಅವ್ರ ಜೊತೆ ಇವನಿಗೂ ಪಾಠ ಮಾಡ್ತೀನಿ ಅಷ್ಟೇ. ಸದ್ಯಕ್ಕೆ ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ಇವನ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾ? ಧಾರಾಳ ಕರ್ಕೊಂಡೋಗಿ ಸರ್, ಆದರೆ ಹುಷಾರು, ಸ್ವಲ್ಪ ತರಲೆ ಸರ್. ಆಯಿತು ಸರ್, ಬಾ ನರಸಿಂಹ, ನಂಗೆ ಸ್ವಲ್ಪ ಊರು ಪರಿಚಯ ಮಾಡಿಸು. ಸರಿ ಸರ್. ನೋಡಿ ನರಸಿಂಹ, ಚೆನ್ನಾಗಿ ಓದಬೇಕು. ಎಲ್ಲಿಂದ ಬರ್ತಿದೀಯೋ ಹಾಡು? ಹಾಂ, ಅಲ್ಲಿ ಸರ್, ಹೊಸ ಪಿ ಟಿ ಮಿಸ್ ಸರ್. ಹಾಂ, ಅಲ್ಲಿಂದನಾ? ಹೌದು ಸರ್. ಹಾಂ ಹಾಂ, ಬಾ ನೋಡೋಣ. ಹಾಂ, ನಡೀತಿ ಸರ್, ಡೈಲಿ ಹಾಡ್ ಪ್ರಾಕ್ಟೀಸ್ ಮಾಡ್ತಾರೆ ಸರ್. ಯಾಕೋ ನಿಂತ್ಕೊಂಡೆ? ಕಡೆ ಹೋಗ್ಬೇಕು ಸರ್, ಸ್ವಲ್ಪ ಕೆಲ್ಸ ಇದೆ. ಹ್ಮ್, ಸರಿ. ಸಾರಿ. ಓ, ಬನ್ನಿ ಸರ್. ಪರವಾಗಿಲ್ಲ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಹಾಗೇನಿಲ್ಲ, ಕೂತ್ಕೊಳ್ಳಿ. ಅಮ್ಮ ಅಮ್ಮ. ಇವರು ಸುಮಂತ್ ಅಂತ, ನಮ್ಮ ಶಾಲೆಗೆ ಹೊಸದಾಗಿ ವಿಜ್ಞಾನ ಟೀಚರ್ ಆಗಿ ಬಂದಿದ್ದಾರೆ. ಇವ್ರು ಆಕ್ಚುಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಟಾಪರು, ಆದ್ರೂ ನಮ್ಮ ಶಾಲೆಗೆ ಟೀಚರ್ ಆಗಿ ಬಂದಿದ್ದಾರೆ. ಮಾತಾಡ್ತಾ ಇರಿ, ಟೀ ತಗೊಂಬರ್ತೀನಿ. ಸರಿ ಅಮ್ಮ, ಕೂತ್ಕೊಳ್ಳಿ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ, ಸಂಗೀತ ಅಭ್ಯಾಸ ಮಾಡಿದ್ದೀರಾ? ಹೌದು, ನಮ್ಮ ತಂದೆಯವ್ರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅವರು ಸ್ವತಃ ವಯೋಲಿನ್ ಪ್ಲೇ ಮಾಡ್ತಾ ಇದ್ರು. ನಾನ್ ಚಿಕ್ಕೋಳಿದ್ದಾಗ ಭರತನಾಟ್ಯ ಸಂಗೀತ ಆ ಕ್ಲಾಸ್ಗೆಲ್ಲ ಕಳಿಸ್ತಾ ಇದ್ರು. ಕಾಲೇಜ್ಗೆ ಹೋಗೋವರೆಗೂ ಅಭ್ಯಾಸ ಮಾಡ್ತಿದ್ದೆ. ಅದಾದ್ಮೇಲೆ ಅವರು ತೀರ್ಕೊಂಡ್ರು, ಆ ನಂತರ ಸ್ಟಾಪ್ ಮಾಡ್ದೆ, ಈಗ ತಿರ್ಗ ಸ್ಟಾರ್ಟ್ ಮಾಡ್ದೆ. ಓ, ನಿಮ್ಗೆ ಹಲವಾರು ವಿಷಯಗಳ ಬಗ್ಗೆ ಅನುಭವ ಇದೆ ಅಂತಾಯ್ತು. ನೀವು ದೈಹಿಕ ಶಿಕ್ಷಣ ಜೊತೆಗೆ ಇವೆಲ್ಲ ಹೇಳ್ಕೊಡ್ಬೋದು. ಯಾರಿಗಾದ್ರೂ ಸಂಗೀತದ ಮೇಲೆ ತುಂಬಾ ಇಷ್ಟ ಇದ್ರೆ ನನಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ. ಸ್ವಲ್ಪ ಸಕ್ಕ, ಫಸ್ಟ್ ಟೈಮ್ ಬಂದಿದ್ದೀರಾ, ಕುಡಿರಿ. ನಿಮ್ಗೇನು ಅಡ್ಡಿ ಇಲ್ಲ ಅಂತಂದ್ರೆ ನನ್ನ ಕಾರ್ಯದಲ್ಲಿ ನಿಮ್ ಸಹಕಾರ ಬೇಕಾಗಬಹುದು. ಹೇಳಿ ಸರ್, ಏನ್ ಹೆಲ್ಪ್ ಬೇಕು ಅಂತ? ನನ್ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ. ಈಗಾಗಲೇ ತುಂಬಾ ಸಮಯ ಆಗಿದೆ, ನಾಳೆ ಬಂದಾಗ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಆಂಟಿ ಕಾಫಿ, ಬರ್ತೀನಿ ಆಂಟಿ.
ಕೂತ್ಕೊಳ್ಳಪ್ಪ, ಹೋಗಿರೋ. ಇಲ್ಲ ಆಂಟಿ, ಲೇಟ್ ಆಗೋಯ್ತು, ಬರ್ತೀನಿ. ತುಂಬಾ ಒಳ್ಳೆ ಮನುಷ್ಯ ಅಂತ ಕಾಣಿಸುತ್ತಮ್ಮ. ತುಂಬಾ ಡೀಸೆಂಟ್, ಅಷ್ಟೇ ಬುದ್ಧಿವಂತರು ಕೂಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಎಲ್ಲ ಕೂತ್ಕೊಳ್ಳಿ. ಯಾಕೆ ಹುಡುಗರಲ್ಲಿ ಎಷ್ಟೊಂದು ಕಮ್ಮಿ ಜನ ಇದ್ದಾರೆ ಸರ್? ಮತ್ತೆ ಅದು ಹೇಳೋ ಚಿಕ್ಕ, ಹೆದರಿಕೆ ಯಾಕೆ? ಧೈರ್ಯವಾಗಿ ಹೇಳು ಸರ್. ನೀವು ನಿನ್ನೆ ಶೂ ಹಾಕೊಂಬರ ಕೇಳಿದ್ರಲ್ಲ ಸರ್. ಹೌದು, ಶಾಲೆಗೆ ಬರ್ದೇ ಇರೋದಕ್ಕೂ ಶೂ ಹಾಕೋದಕ್ಕೂ ಏನ್ ಸಂಬಂಧ ಸರ್? ಅವ್ರು ತುಂಬಾ ಬಡವರು ಸರ್, ಅವ್ರಿಗೆ ಚಪ್ಪಲಿ ತಗೊಳಕ್ಕೂ ಕಾಸಿಲ್ಲ ಸರ್. ಅದ್ರಲ್ಲಿ ನೀವು ಕಡಾಖಂಡಿತವಾಗಿ ಶೂ ಹಾಕೊಂಡ್ಬರ ಕೇಳಿರಲ್ಲ ಸರ್, ಅದಕ್ಕೆ ಅವ್ರ ಮನೆಯವರು ಶಾಲೆ ಕಳಿಸಿಲ್ಲ ಸರ್. ಹೌದಾ? ಹಾಗಾದ್ರೆ ಎಲ್ರದ್ದು ಇದೇ ಸಮಸ್ಯೆ ಅಂತಾಯ್ತು. ಸ್ಕೂಲ್ ಬಿಟ್ಟ ನಂತರ ನನಗೆ ಅವ್ರಗಳೆಲ್ಲ ಮನೆ ತೋರಿಸ್ಬೇಕು. ಎಂತ ಅಚಾತುರ್ಯ ಆಗೋಯ್ತಲ್ಲ. ಹೇಗಿದೆ ಪ್ರಯೋಗ ನಡೀತಾ ಇದೆ ಸರ್? ತುಂಬಾ ಚೆನ್ನಾಗಿ ನಡೀತಿರೋ ಹಂಗ ಕಾಣುತ್ತೆ. ಹ್ಞೂ ಸರ್. ಜಾಸ್ತಿ ಜನ ಇರೋ ಹಂಗ ಕಾಣುತ್ತೆ, ತುಂಬಾ ಸ್ಟ್ರೆಂತ್ ಇದೆ. ನಡೀಲಿ ನಿಮ್ ಪ್ರಯೋಗ. ಏನು ಇಲ್ಲ ಅಂತಂದ್ರೆ ನನ್ನ ಹತ್ರ ಹೇಳ್ಬೇಕಲ್ಲಪ್ಪ. ರಮೇಶ್ ಮನೆ ಯಾವ್ದು ಇದಾ? ಸರ್ ಇದೆ ಸರ್ ಅವ್ರ ಮನೆ. ಕರಿ ಅವಣ್ಣ. ರಮೇಶ, ರಮೇಶ. ಓಹ್, ಬನ್ನಿ ಸ್ವಾಮಿ. ನಮಸ್ಕಾರ ಸರ್. ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ, ತಾವ್ ಯಾಕೆ ಇಟ್ಟು ದೂರ ಬಂದ್ರಿ ಸ್ವಾಮಿ? ರಮೇಶ್ ಇದಾನಾ? ರಮೇಶನ? ಅದು ಸಮಯ ಸೂ ಬೇಕು ಅಂತ ಹೇಳಿದ್ರಂತೆ. ನಮ್ಮ ತವ್ವ ಕಾಸಿರ್ಲಿಲ್ಲ, ನಾವು ಕೂಲಿಗೆ ಹೋದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ ಸ್ವಾಮಿ. ನಾವು ತುಂಬ ಬಡವರು, ಅದಕ್ಕೆ ಕ್ವಾಪತ್ತಿ ಒಂದು ಏಟು ಹೊಡೆದೆ. ಬೆಳಗ್ಗೆ ಓದೋನು ಇನ್ನೂ ಬಂದಿಲ್ಲ, ಊಟಕ್ಕೂ ಬಂದಿಲ್ಲ ಸ್ವಾಮಿ. ಕಡ್ಡಾಯವಾಗಿ ಹಾಕೊಂಬರ್ಬೇಕು ಅಂತ ನಾನೇನು ಹೇಳಲಿಲ್ಲ, ಆಟ ಆಡುವಾಗ ಕಾಲಿಗೆ ಏಟಾಗುತ್ತೆ ಅಂತ ಹೇಳಿದೆ ಅಷ್ಟೇ. ಆಗ್ಲೇ ಸರ್ ನಮ್ಮ ಮನೇಲಿ ಕೊಡಿಸಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಪರವಾಗಿಲ್ಲ, ಅವನ್ನ ಸ್ಕೂಲಿಗೆ ಕಳಿಸಿ ಸರ್. ಸರಿ ಸ್ವಾಮಿ, ಹಂಗಿದ್ಮೇಲೆ ನಾನೇ ಕರ್ಕೊಂಡ್ಬಂದು ಸ್ಕೂಲಿಗೆ ಬಿಡ್ತೀನಿ, ನೀವಿನ್ನು ಹೋಗಿ ಸ್ವಾಮಿ. ಸರಿ, ನಾವು ಹೋಗ್ಬರ್ತೀವಿ. ದಯವಿಟ್ಟು ಮಕ್ಕಳಿಗೆ ಓದಕ್ಕೆ ಬಿಡಿ, ನಿಮ್ಗೆ ವಿದ್ಯೆ ಇಲ್ಲದೆ ಇರೋದೇ ಈ ಕಷ್ಟಕ್ಕೆ ಕಾರಣ. ಇಲ್ದಿದ್ರೆ ನಿಮ್ಮ ಜೀವನ ಸುಧಾರಣೆ ಆಗ್ತಿತ್ತು. ಓ ಸರಿ ಸ್ವಾಮಿ, ಖಂಡಿತ ನಾವು ಓದಿಸಿನ ಸ್ವಾಮಿ. ನಿಮ್ಗೇನಾದ್ರೂ ಗೊತ್ತಾ ಅವನೆಲ್ಲಿರ್ತಾನೆ ಅಂತ? ಒಂದೊಂದ್ಸತಿ ಅಲ್ಲಿರ್ತಾನೆ ಸರ್. ಹೌದಾ? ಸರಿ ಆಯ್ತು, ನಾಳೆಯಿಂದ ತಪ್ಪದೆ ಅವನಿಗೆ ಶಾಲೆಗೆ ಕಳಿಸಿ ಆಯ್ತಾ? ಸರಿ ಸ್ವಾಮಿ. ನಡ್ರಿ. ಎತ್ತದ್ನವನು ಮಾಡಲ್ವಾ? ನನ್ನ ಹುಲಿನ ಸಿಂಹನ. ನೀನ್ ಚೂಲ್ದಿದ್ರು ಪರವಾಗಿಲ್ಲ, ನಾಳೆಯಿಂದ ಸ್ಕೂಲಿಗೆ ಬಾ. ಆಯ್ತಾ? ಬರ್ತಿಲ್ಲ ನಾಳೆಯಿಂದ? ಸರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ನನ್ನ ಎಲ್ಲೂರಿಗೆ ಪಾಠ ನಿಲ್ಸಿದ್ದೆ? ಮೈಸೂರಿನಲ್ಲಿ ಸರ್. ಯಾಕೆ? ಗಾಡಿನಲ್ಲಿ ಪೆಟ್ರೋಲ್ ಆಗೋಯ್ತಾ? ಏಯ್ ತರ್ಲೆ, ಕೂತ್ಕೊಳ. ಸರ್ ನೀನು ಹೇಳಮ್ಮ, ಮೈಸೂರು ಶಾಸನದಲ್ಲಿ ಅತ್ಯಂತ ಸುವರ್ಣ ಕಾಲ ಯಾವ ರಾಜರ ಕಾಲದಲ್ಲಿತ್ತು? ಕೃಷ್ಣದೇವರಾಜ ಒಡೆಯರ್ ಕಾಲದಲ್ಲಿ ಸರ್. ಏನು, ಕೃಷ್ಣದೇವರಾಜ ಒಡೆಯರ? ಅವ್ರ್ಯಾರು? ಯಾಕಮ್ಮ ಪಾಠ ಮಾಡುವಾಗ ನಿದ್ದೆ ಹೊಡಿತಾ ಇದ್ದ? ಪಾಠ ಅಂತೂ ಕೇಳಲ್ಲ, ಮನೆಗೆ ಹೋಗಿ ಓದೋದಂತೂ ನಿಮ್ಮ ಜಾಯಮಾನದಲ್ಲಿ ಇಲ್ಲವೇ ಇಲ್ಲ. ನಿಮಗೆ ಪಾಠ ಮಾಡೋದು ಒಂದೇ, ಆ ದನಗಳಿಗೆ ಪಾಠ ಮಾಡೋದು ಒಂದೇ. ಏಯ್, ನಿಮ್ಗೆ ಯಾರಿಗಾದ್ರೂ ಗೊತ್ತೇನ್ರೋ ಇದಕ್ಕೆ ಉತ್ತರ? ಎಲ್ಲ ದಂಡಪಿಂಡಗಳೇ. ಹಲೋ, ಒಂದ್ ನಿಮಿಷ, ಎಲ್ಲರೂ ಪುಸ್ತಕ ತೆಗಿರಿ, ಓದ್ತಾ ಇರಿ. ಗಲಾಟೆ ಗಿಲಾಟೆ ಮಾಡಿದ್ರೆ ಬಂದು ಬಾರಿಸ್ತೀನಿ ಅಷ್ಟೇ. ಹಾ ಹೇಳೋ,
ಹೇಯ್, 3 ತಿಂಗಳಾದ್ರೂ ಬಡ್ಡಿ ತಂದು ಕೊಟ್ಟಿಲ್ವಲ್ಲ, ಟೈಮ್ ಟೈಮಿಗೆ ತಂದು ಕೊಡ್ಬೇಕು ಅಂತ ಹೇಳಿರ್ಲಿಲ್ವ ನಿಂಗೆ? ಕತೆ ಹೇಳ್ಬೇಡ, ಇವತ್ತು ಸಂಜೆ ಒಳಗೆ ತಂದ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಸಾವಾಸ ಎಂಥದ್ದು ಅಂತ ಗೊತ್ತಲ್ಲ ನಿನಗೆ. ಮಡ್ಗು ಫೋನು. ಹಲೋ. ಹಾಯ್ ಮಮ್ಮಿ, ಹೇಗಿದ್ಯಾ? ನಾವು ಚೆನ್ನಾಗಿದ್ದೀವಿ, ನೀನ್ ಚೆನ್ನಾಗಿದ್ಯಪ್ಪ? ಎಲ್ಲಿ ಹೋದ್ಮೇಲೆ ಒಂದು ಫೋನ್ ಮಾಡೋಕ್ಕೂ ಟೈಮ್ ಆಗ್ಲಿಲ್ವಾ ನಿನ್ಗೆ? ನಿನ್ನೆ ತಾನೇ ಬಂದಿದ್ದು ಮಮ್ಮಿ, ಎಲ್ಲ ಸೆಟ್ಲ್ ಆಗೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಮಮ್ಮಿ, ನಾನೇ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಮಾಡಿಬಿಟ್ಟೆ. ಹೇಗಿದೆ ಹಳ್ಳಿ ಶಾಲೆ? ಇಲ್ಲಿ ಸಿಟಿಲ್ ಬೆಳೆದ ನಿನ್ಗೆ ಆ ಹಳ್ಳಿಲಿ ಜೀವನ ಕಷ್ಟ ಆಗ್ತಿದ್ಯೇನೋ ಅಲ್ವಾ? ಮೊದಲು ಕಷ್ಟ ಆಗತ್ತೆ ಮಮ್ಮಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ಇದೆಲ್ಲ ಸಹಿಸ್ಕೊಳ್ಳೇಬೇಕಲ್ಲ ಮಮ್ಮಿ. ಏನೋಪ್ಪ, ನೀನು ಇಷ್ಟಪಟ್ಟು ಹೋಗಿದ್ಯಾ, ನಾವೆಷ್ಟು ಹೇಳಿದ್ರೂ ಕೇಳಲಿಲ್ಲ. ಮಮ್ಮಿ ನೀವು ಬೇಜಾರು ಮಾಡ್ಕೋಬೇಡಿ, ಮುಂದೊಂದು ದಿನ ಈ ನಿಮ್ಮ ಮಗನ ಬಗ್ಗೆ ನೀವೇ ಹೆಮ್ಮೆ ಪಡ್ತೀರಾ. ಸರಿಯಪ್ಪ, ನಿನ್ನ ಆರೋಗ್ಯನೂ ಸರಿಯಾಗಿ ನೋಡ್ಕೊ, ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡು, ಆಗಾಗ ಏನಾದರೂ ಇದ್ರೆ ಫೋನ್ ಮಾಡು. ಆಯ್ತು ಮಮ್ಮಿ. ನಾವು ನಿನಗೋಸ್ಕರನೇ ಕಾಯ್ತಾ ಇರ್ತೀವಿ ಅನ್ನೋದನ್ನ ಮರಿಬೇಡ ಕಣೋ. ಸರಿನಾ? ಸರಿ, ನಾನು ಫೋನ್ ಇಡ್ಲಾ? ಆಯ್ತು ಮಮ್ಮಿ, ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕುಂದರ್ರಿ. ಏ ಸುರೇಶ ಬಾರಿಲಿ. ಅಯ್ಯೋ, ನಾಚಿಕ ಕೊಂಡಲ್ಲಪ್ಪ. ಬರಿ. ನಿಂತ್ಕ, ಇನ್ಯಾರಿಗಾರ ಬರ್ತದೇನ? ಮಂಗಿ ನನ್ನ ಮಗ, ಕಡೆ ಕಡೆ ಹೋಗ, ದನ ಕಾಯಕ್ ಹೋಗ. ನಿಮ್ಗಳಿಗೆಲ್ಲ ಎಷ್ಟು ಪಾಠ ಮಾಡಿದ್ರು ಅಷ್ಟೇನೆ, ದನ ಕಾಯಕ್ ಹೋಗ್ಬೇಕು ನೀವು. ನನಗೇನಿಲ್ಲ, ಸರ್ಕಾರ ಸಂಬಳ ಕೊಡ್ತದ. ನೀವೆಲ್ಲ ಸರಿಯಾಗಿ ಪಾಠ ಕಲ್ತ್ಕೊಂಬಂದ್ರೆ ನಾನು ಪಾಠ ಮಾಡ್ತೇನೆ, ಇಲ್ಲಾಂದ್ರೆ ನಾನು ಪಾಠ ಮಾಡಂಗಿಲ್ಲ. ಏನಾರ ಮಾಡಿಕೊಂಡು ಹಾಳಾಗೋರೆತ್ತಾಗ ನಾನಂತೂ ಪಾಠ ಮಾಡಲ್ಲ. ಅಲ್ಲ, ನಾನು 15 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ, ಇಂಥ ದಡ್ಡ ಹುಡುಗರನ್ನ ನಾನು ಎಲ್ಲೂ ನೋಡೇ ಇಲ್ಲ ಬಿಡು. ಅದರಲ್ಲಿ ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳಂಗೇ ಇಲ್ವಲ್ಲ, ಹೆಂಗೆ ಸಾಯ್ದು ಇವ್ರು ಕೂಡ. ನಾನು ಆ ರಾಮೇಗೌಡ ಅವನಲ್ಲ, ಅದೇ ಕೃಷ್ಣೇಗೌಡನ ಮಗ. ಅವನಿಗೆಷ್ಟು ಅಹಂಕಾರ ಅಂತೀರಿ, ನನಗೆ ಎದುರು ಮಾತಾಡೋಕ್ ಬಂದ, ಜಾಡಸ್ ನಾಲ್ಕ ಬಿಟ್ಟೆ ಇಲಿ ಮರಿ ತರ ಮುದುರ್ಕೊಂಬಿಟ್ಟ. ಅವನ್ನ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಬಂದು ಮಾಡಯ್ಯ ಅಂತ ಹೇಳಿದ್ರೆ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟ. ಅವರಪ್ಪ ತಲೇಲಿ ಒಂದಷ್ಟು ಬುದ್ಧಿ ಇಲ್ಲದೆ ಇದ್ರು, ಸ್ವಾಭಿಮಾನಕ್ಕೇನು ಕಮ್ಮಿ ಇಲ್ಲ ಇವ್ರುಗಳಿಗೆ. ನನಗಂತೂ ಯಾವಾಗ ಈ ಹಳ್ಳಿ ಬಿಟ್ಟು ಹೋಗ್ತೀನೋ ಅನಿಸ್ತದ. ಯಾವುದಾದ್ರೂ ಪಟ್ಟಣದ ಪಕ್ಕದಾಗಿರೋ ಶಾಲೆಗೆ ಸೇರ್ಕೊಂಡ್ರೆ ಮಕ್ಕಳಿಗೂ ಅನುಕೂಲ, ಮತ್ತು ನಮ್ಮ ವ್ಯವಹಾರಕ್ಕೂ ಅನುಕೂಲ ಆಗ್ತದ. ನಾನೀ ಸಾರಿ ನಮ್ಮ ಸಾಹೇಬ್ರಿಗೆ ತಿಳಿಸಿ ನಾನು ಟ್ರಾನ್ಸ್ಫರ್ ತಗೊಂಬಿಡ್ತೀನಿ. ನನ್ನ ಕೈಯಿಂದ ಆಗಲ್ಲಪ್ಪ ಈ ದಡ್ರಿಗೆ ಪಾಠ ಮಾಡೋದಕ್ಕೆ. ಊರ್ನವರೆಲ್ಲ ತಮಗೆ ಪುಕ್ಷಟೆ ಕೆಲಸ ಮಾಡಿಕೊಟ್ರೆ ಒಳ್ಳೆಯವರು, ಇಲ್ಲಾಂದ್ರೆ ಕೆಟ್ಟವರು.
ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ವಿದ್ಯಾರ್ಥಿಗಳೇ, ಇವತ್ತು ನಿಮಗೊಂದು ಮುಖ್ಯವಾದ ವಿಷಯನ ತೋರಿಸ್ತೀನಿ, ಗಮನ ಇಟ್ಟು ನೋಡಿ. ಮಕ್ಕಳೇ, ಈಗ ನೀವು ನೋಡಿದ್ರಲ್ಲ ಈ ಚಿತ್ರ, ಇದು ನಿಮ್ಗೇನಿಸ್ತು? ಹೇ, ಒಬ್ಬೊಬ್ಬರಾಗಿ ಹೇಳ್ಬೇಕು. ದೀಪ, ನೀನ್ ಹೇಳಮ್ಮ. ಸರ್, ಅವರೆಲ್ಲ ಬಡವರು ಸರ್, ಅದಕ್ಕೆ ಆ ಕೆಲಸ ಮಾಡ್ತಿದ್ರು. ಸರ್, ಅವ್ರಿಗೆ ಬೇರೆ ಕೆಲಸ ಗೊತ್ತಿಲ್ಲ ಸರ್, ಅದಕ್ಕೆ ಆ ಕೆಲಸ ಮಾಡ್ತಿದ್ರು. ಹ್ಮ್, ಅವ್ರು ಕೂಲಿ ಕೆಲಸನ ಯಾಕೆ ಮಾಡ್ಬೇಕು? ಬೇರೆ ಕೆಲಸನ ಮಾಡ್ಬೋದಾಗಿತ್ತಲ್ಲ, ಇದಕ್ಕೇನ್ ಕಾರಣ? ಸರ್, ಅವ್ರು ಓದಿಲ್ಲ ಸರ್, ಅದಕ್ಕೆ ಈ ಕೆಲಸ ಮಾಡ್ತಿದ್ದಾರೆ ಸರ್. ಆ, ಅದು ಅವರಿಗೆ ವಿದ್ಯೆ ಇಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ಹೊಟ್ಟೆಪಾಡಿಗೋಸ್ಕರ ಈ ಕೆಲಸ ಮಾಡ್ತಿದ್ದಾರೆ. ಈಗ ನಿಮಗೊಂದು ಪ್ರಶ್ನೆ, ನಿಮ್ಮಲ್ಲಿ ಯಾರಿಗೆ ಈ ಥರದ ಕೆಲಸ ಮಾಡೋದು ಇಷ್ಟ ಅಂತ ಕೈ ಎತ್ತಿ ನೋಡೋಣ. ಹ್ಮ್, ಯಾರಿಗೂ ಇಷ್ಟ ಇಲ್ಲ ಅಂದಂಗೆ ಆಯ್ತು. ಹಾಗಾಗಬಾರ್ದು ಅಂದ್ರೆ ನೀವೇನ್ ಮಾಡಬೇಕು? ಓದ್ಬೇಕು ಸರ್. ಹಾ, ಹಾಗಾದ್ರೆ ನೀವು ಓದಿದ್ರೆ ಏನೇನ್ ಕೆಲಸ ಮಾಡ್ಬೋದು ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ನೀವು ಎರಡನೇ ಚಿತ್ರ ನೋಡಿದ್ರಲ್ಲ, ಯಾವುದು ಶ್ರೇಷ್ಠ ಅನ್ಸ್ತು? ಎರಡನೇದು ಸರ್. ಹಾ, ನೀವು ಶ್ರದ್ಧೆಯಿಂದ ಓದಿದ್ರೆ ನಿಮ್ಮ ಜೀವನ ನೀವು ಇಷ್ಟಪಟ್ಟಂತೆ ಆಗತ್ತೆ. ಅದೇ ನಿನ್ನೆ ನೀವು ನೋಡಿದ್ರಲ್ಲ, ಶೂ ಇಲ್ಲ ಅಂತ ನಿಮಗೆ ಎಷ್ಟು ಕಷ್ಟ ಆಯಿತು ಅಂತ. ಜೀವನದಲ್ಲಿ ನಿಮ್ಮ ಮನೆಯವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಅದೇ, ನೀವೆಲ್ಲರೂ ಓದಿ ವಿದ್ಯಾವಂತರಾದ್ರೆ ಎಲ್ಲರೂ ನೀವು ಅನ್ಕೊಂಡಿರೋ ಹಾಗೆ ಜೀವನ ಸಾಗಿಸ್ಬಹುದು. ಇದರಲ್ಲಿ ನಿಮ್ಮ ತಂದೆ ತಾಯಿಗಳ ಕನಸು, ನಿಮ್ಮ ಆಸೆ, ಸರ್ಕಾರದ ಹಣ, ನಮ್ಮ ಶ್ರಮ, ಇಷ್ಟೆಲ್ಲ ಜನಗಳ ಭಾವನೆಗಳು ಸೇರಿವೆ. ಇದನ್ನೆಲ್ಲ ನೀವು ಗೌರವಿಸಬೇಕು. ನಾನು ನಿಮ್ಮೆಲ್ಲರ ಇಷ್ಟವಾದ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸ್ತೀನಿ. ಆದರೆ ನೀವೆಲ್ಲ ಓದಿ ವಿದ್ಯಾವಂತರಾಗಬೇಕು, ಅದು ನಮ್ಗಳಾಸೆ. ಓದ್ತೀರಾ? ಆಗ್ತೀರಾ? ಖಂಡಿತ. ಇನ್ಮೇಲೆ ನೀವೆಲ್ಲ ಓದಿನ ಕಡೆನೂ ಗಮನಹರಿಸ್ಬೇಕು, ಆಯ್ತಾ? ಆಯ್ತು ಸರ್. ಏನಿದು ಹೂ? ಇದರ ಬಣ್ಣ ಯಾವುದು? ಪಿಂಕ್ ಕಲರ್. ಇದನ್ನ ಮುಟ್ಟಿದರೆ ಹೇಗಿರುತ್ತೆ? ಮೃದುವಾಗಿರುತ್ತೋ ಇಲ್ಲ ಗಟ್ಟಿಯಾಗಿರುತ್ತೋ? ಮೃದುವಾಗಿರುತ್ತೆ. ಹಾ, ಈಗ ಪಕ್ಷಿಗಳು ಹಾಡೋದು, ನಾವು ಮಾತಾಡೋದು, ಬೇರೆ ಬೇರೆ ಶಬ್ದಗಳು ನಿಮ್ಗೆ ಹೇಗೆ ಕೇಳಿಸುತ್ತೆ? ಕಿವಿಯಿಂದ. ನಿಮ್ಗೆಲ್ಲ ರುಚಿಗಳು ಅಂದ್ರೆ ಸಿಹಿ, ಖಾರ, ಉಪ್ಪು, ಹುಳಿ ಇದೆಲ್ಲ ಹೇಗ್ ಗೊತ್ತಾಗತ್ತೆ? ನಾಲ್ಗೆಯಿಂದ ಸರ್. ಹಾ, ಪರಿಸರದ ವಸ್ತುಗಳ ಬಣ್ಣ, ಆಕಾರ ನೋಡಲು ಸಹಾಯ ಮಾಡೋ ಅಂಗ ಯಾವುದು? ಕಣ್ಣಿನಿಂದ ಸರ್. ಗುಡ್. ಈ ಗುಲಾಬಿ ಹೂವಿನ ಬಣ್ಣ,
ಆಕಾರ ಗಾತ್ರ ನಮಗೆ ಕಣ್ಣಿನ ಮೂಲಕ ತಿಳಿಯುತ್ತೆ. ಹಾಗೇನೆ ನಾವು ಇದನ್ನು ಮುಟ್ಟಿದಾಗ ಇದರ ಮೃದುತ್ವವು, ಹಾಗೆ ಈ ಮುಳ್ಳನ್ನು ಮುಟ್ಟಿದಾಗ ನಮಗೆ ಆಗುವ ನೋವು ಚರ್ಮದ ಮೂಲಕ ನಮಗೆ ತಿಳಿಯುತ್ತೆ. ನಮಗೆ ಇದರ ಸುವಾಸನೆ ಮೂಗಿನ ಮೂಲಕ ತಿಳಿಯುತ್ತೆ. ಪರಿಸರದಲ್ಲಿರುವ ವಸ್ತುಗಳನ್ನು ನಾವು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡುವ ಈ ಐದು ಅಂಗಗಳನ್ನು ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಕಣ್ಣು, ಚರ್ಮ, ಕಿವಿ, ಮೂಗು, ನಾಲ್ಗೆ, ಈ ಐದು ಮಾನವನಲ್ಲಿರುವ ಜ್ಞಾನೇಂದ್ರಿಯಗಳು. ಇವು ದೃಷ್ಟಿ, ಶ್ರವಣ, ವಾಸನೆ, ರುಚಿ, ಸ್ಪರ್ಶ ಜ್ಞಾನ ಹೊಂದಲು ಸಹಕಾರ ಮಾಡುತ್ತೆ. ಈ ಐದು ಅಂಗಗಳು ನಮ್ಮ ಸುತ್ತಲೂ ಇರುವ ಪ್ರಚೋದನೆಯನ್ನು ಸ್ವೀಕಾರ ಮಾಡುವ ಒಂದು ಉಪಕರಣ. ಈ ಅಂಗಗಳು ಪ್ರಚೋದನೆಯನ್ನು ಸ್ವೀಕರಿಸಿ ಸಂದೇಶವನ್ನು ಜ್ಞಾನವಾಹಿ ನರಗಳ ಮೂಲಕ ಮಿದುಳಿಗೆ ಕಳಿಸುತ್ತೆ. ಮಿದುಳು ಪ್ರಚೋದನೆಯನ್ನು ಗುರುತಿಸಿ ಅರ್ಥೈಸಿಕೊಳ್ಳುತ್ತೆ. ಇದರಿಂದ ಪ್ರಚೋದನೆಯ ಅರಿವು ನಮಗುಂಟಾಗುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಮೇಘಶ್ರೀ ನೀನು ಹೇಳಮ್ಮ, ಜ್ಞಾನೇಂದ್ರಿಯಗಳು ಅಂದ್ರೆ ಏನು? ಪರಿಸರದಲ್ಲಿರುವ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುವ ಅಂಗಗಳನ್ನು ಜ್ಞಾನೇಂದ್ರಿಯಗಳೆನ್ನುತ್ತಾರೆ. ವೆರಿ ಗುಡ್. ಇನ್ಮೇಲೆ ಚೆನ್ನಾಗಿ ಓದೋರು ನಿಮ್ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಮಾಡಬೇಕು, ಗೊತ್ತಾಯ್ತಾ? ಹಾಗೇನೆ ಪಾಠದ ಜೊತೆಗೆ ನಿಮ್ಗೆಲ್ಲ ಗ್ರೂಪ್ ಡಿಸ್ಕಷನ್ಸು ಇರುತ್ತೆ, ತಗೋ. ಸರಿಯಾದ ಉತ್ತರ ಹೇಳೋದಕ್ಕೆ ಬಹುಮಾನ. ಹ್ಮ್, ಯಾಕಪ್ಪ ಚಿಕ್ಕಮುನಿಯಾ ಅಷ್ಟೊಂದು ಬೇಜಾರಲ್ಲಿದ್ಯಾ? ಏನು ಇಲ್ಲ ಸರ್, ನಾನು ಬಹುಮಾನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಸರ್. ಬರೀ ಯೋಚನೆ ಮಾಡೋದಲ್ಲ, ಶ್ರಮ ವಹಿಸಿದ್ರೆ ಎಲ್ರೂ ಗೆಲ್ಬಹುದು. ಪ್ರಯತ್ನ ಮಾಡ್ತೀರಾ? ಆಯ್ತು ಸರ್. ಮುಂದಿನ ತರಗತಿಯಲ್ಲಿ ಈ ಐದು ಅಂಗಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಇವನು ಅವಾಗಿಂದ ಹುಡುಕಿದ್ರು ಕಾಣ್ತಾನೆ ಇಲ್ವಲ್ಲ. ಯಾಕಪ್ಪ ನಾನು ಇಲ್ಲಿದ್ದೀನಿ? ಇಲ್ಲೇ ಎಲ್ಲ ಮಾಡ್ತಾ ಇದೀಯಾ? ಅವಲಿಂದ ನಿಮ್ಮ ಅವ್ವ ಹುಡುಕಿ ಹುಡುಕಿ ಸಾಕಾಯ್ತು. ಓದ್ತಾ ಇದೀನಿ ಚಿಕ್ಕಪ್ಪ. ಏಕೆ? ಓದ್ತವನಂತೆ ಓದ್ತವನಂತೆ ತಲೆ ಆಳ್ಟೆ. ಬರ ಬರ ಇಳ್ದು ಬರ್ಲ. ಇಲ್ಲ ಚಿಕ್ಕಪ್ಪ, ನಿಜವಾಗ್ಲು ಓದ್ತಾ ಇದೀನಿ ನೋಡ್ ಚಿಕ್ಕಪ್ಪ, ನಿಜವಾಗ್ಲು ಓದ್ತಾ ಇದ್ದೀನಿ. ನಮ್ ಸ್ಕೂಲ್ಗೆ ಹೊಸ ಮೇಷ್ಟ್ರು ಬಂದವ್ರೆ, ಅವ್ರು ಚೆನ್ನಾಗ್ ಪಾಠ ಮಾಡ್ತಾರೆ. ಅವ್ರು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಪ್ರೈಸ್ ಕೊಡ್ತಾರೆ. ಆ ಪ್ರೈಸ್ ನ ಈ ಸತಿ ತಗೋಬೇಕು ಅಂತ ಓದ್ತಾ ಇದೀನಿ ಚಿಕ್ಕಪ್ಪ. ಒಂದ್ ಸಬ್ಜೆಕ್ಟ್ ಓದಿದ್ರೆ ಪಾಸ್ ಆಗ್ಬಿಡ್ತೀಯಾ? ಬೇರೆ ಸಬ್ಜೆಕ್ಟ್ ಎಲ್ಲ ಏನ್ ಮಾಡ್ತೀಯಾ? ಇಲ್ಲ ಚಿಕ್ಕಪ್ಪ, ಬೇರೆ ಸಬ್ಜೆಕ್ಟ್ಗೆಲ್ಲ ಟ್ಯೂಷನ್ ಮಾಡ್ತಾರೆ. ಸಾಯಂಕಾಲ ಹೊತ್ತು ಅವ್ರ ಮನೆ ಹತ್ರ ಹೋಗ್ಬೇಕು. ಆಯ್ತು ಕಣ್ಣ, ನಿಂಗೆ ಇಟ್ಟು ಒಳ್ಳೆ ಬುದ್ಧಿ ಬಂದದಂದ್ರೆ ನಾನಾಗ್ ಬೇಡ ಅನ್ಲಿ. ಓದ್ಕೊಂಡು ಮನೆಗ್ ಬಾ, ನಿಮ್ಮ ಅವಂಗೆ ಓದ್ತವನೆ ಅಂತ ಹೇಳ್ತೀನಿ. ಆಯ್ತು ಚಿಕ್ಕಪ್ಪ. ಅದರ ಘಟಕ ಬಣ್ಣಗಳ ಬೆಳಕಾಗಿ ಬೇರ್ಪಡಿಸುವ ಅಥವಾ ವಿಭಜಿಸುವ ಕ್ರಿಯೆಗೆ ಚದರಿಕೆ ಎಂದು ಹೆಸರು. ಸಂಕೀರ್ಣ ಬೆಳಕಿನ ಕಿರಣವನ್ನು ವಿಭಜಿಸುವ ಪಡೆದ ಬಣ್ಣಗಳ ಶ್ರೇಣಿಗೆ. ಏನಿ ಪರಿವರ್ತನೆ, ಇಷ್ಟು ವರ್ಷಗಳ ಕಾಲ ನಾನು ನೋಡಿಲ್ವಲ್ಲ ನನ್ನ ಮಗಳು ಇಷ್ಟು ಚೆನ್ನಾಗಿ ಓದ್ತಾ ಇರೋದು. ಹೌದ್ರಿ, ಹೊಸ ಮೇಷ್ಟ್ರು ಬಂದ್ಮೇಲೆ ಹುಡುಗರೆಲ್ಲ ಓದಕ್ ಶುರು ಮಾಡ್ಯಾವ್ರೆ. ಹೋಗ್ಲಿ ಬಿಡು, ಆ ಮೇಷ್ಟ್ರು ದಯೆಯಿಂದ ಮಕ್ಕಳು ಓದಿ ವಿದ್ಯಾವಂತರಾದ್ರೆ ಅದಕ್ಕಿಂತ ಈ ತಂದೆ ತಾಯಿಗಳಿಗೆ ಇನ್ನೇನ್ ಬೇಕು? ಹಂಗೇನಾರ ಆದ್ರೆ ಆ ಮೇಷ್ಟ್ರಿಗೆ ನಾವು ಜೀವನ ಪರ್ಯಂತ ಋಣಿಯಾಗಿರ್ತೀವಿ, ಏನಂತೀರಿ? ಹೌದು ಕಣೆ. ಜೋಗದ ಸಿರಿ ಬೆಳಕಿನಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತಲೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗಲ ನಿಲುವಿನಲ್ಲಿ ನಿತ್ಯ ಹರಿದಾಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ವೀರ ವೀರರಾಯಿದ ಗುಡಿಯನಿ ಸರ್. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ನಿತ್ಯ ಹರಿದಾಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಎಲ್ರೂ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಿದ್ದೀರಾ? ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದೆಯಾ? ಎಲ್ಲ ಚೆನ್ನಾಗಿ ಹಾಡ್ತಿದ್ದಾರೆ ಸರ್, ತುಂಬಾ ಇಂಪ್ರೂವ್ಮೆಂಟ್ ಇದೆ. ಜೋಗದ ಸಿರಿ ಬೆಳಕಿನಲ್ಲಿ. ಸರಿ, ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ, ನಾನು ಆಮೇಲೆ ಬಿಟ್ಟೆ. ಓಕೆ ಸರ್. ಯಾದ್ರಿಯ ಲೋಹದಲ್ಲಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದಾಣವನದ. ಕೊಡು ನೋಡೋಣ, ಕೊಟ್ಟಿರೋ ಡ್ಯೂರೇಷನ್ ಸರಿಯಾಗಿ ಮಾಡಿದ್ಯಾ? ಓಕೆ, ನೀನು ತೋರಿಸು ನೋಡಿಲ್ಲಿ.
ಎ ಸ್ಕ್ವೇರ್ ತಪ್ಪಾಗಿ ಬರ್ದಿದ್ಯಾ ನೋಡು, ಫಾರ್ಮುಲಾ ಇದೆಲ್ಲ, ಈ ಫಾರ್ಮುಲಾ ಹಾಕೋಕೆ ತಗೋ. ಸರಿ ಸರ್. ಎಲ್ಲ ಓದ್ಕೊಂತ ಇರಿ, ನಾನು ಈಗಲೇ ಬಂದ್ಬಿಟ್ಟೆ. ಸರಿನಾ? ಆಯ್ತು ಸರ್. ಹಲೋ ಹಲೋ, ಆರಾಮಾಗಿದ್ದೀರಾ ಮಮ್ಮಿ? ಏನೋ ಇದೀವಪ್ಪ. ಯಾಕೆ ಮಮ್ಮಿ ಈ ರೀತಿ ಮಾತಾಡ್ತಿದ್ದೀರಾ? ಇನ್ನೇನು ಮಾಡೋದಪ್ಪ, ಇರೋದೊಬ್ಬ ಮಗ, ಜೊತೇಲಿ ಇರ್ಬೋದಿತ್ತು. ಬೆಂಗಳೂರಲ್ಲಿ ಎಷ್ಟೊಂದು ಶಾಲೆಗಳಿವೆ, ಅಲ್ಲಿ ಮಾಡೋದನ್ನ ನೀನು ಇಲ್ಲೇ ಮಾಡ್ಬೋದಿತ್ತಲ್ವಾ? ನಮ್ಮ ಜೊತೆಲೂ ಇದ್ದಂಗಿರ್ತಿತ್ತು, ನಿನಗೂ ಒಳ್ಳೇದಾಗ್ತಿತ್ತು. ಅಲ್ಲ ಮಮ್ಮಿ, ಬೆಂಗಳೂರಿನಲ್ಲಿ ಬೇಕಾದಷ್ಟು ಸ್ಕೂಲ್ ಇದೆ ನಿಜ, ಅಲ್ಲಿ ಕೆಲಸ ಮಾಡೋರು ಜಾಸ್ತಿ ಜನ ಇದ್ದಾರೆ, ಆದರೆ ಇಲ್ಲಿ? ಅದು ಸರಿನೇ ಸುಮಂತ್, ನೀನೇನೇ ಮಾಡಿದ್ರೂ ಅದು ಸರಿಯಾಗೇ ಇರುತ್ತೆ. ನಿನ್ನ ಮನಸ್ಸಲ್ಲಿ ಏನು ಆಸೆ ಇದೆಯೋ ಅದನ್ನ ಪೂರೈಸ್ಕೊಂಡೇ ಬಾ, ಸದಾ ನಮ್ಮ ಆಶೀರ್ವಾದ ನಿನ್ನ ಮೇಲೆ ಇದ್ದೇ ಇರುತ್ತೆ. ಹಾಂ ಮಮ್ಮಿ, ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಸಾಧಿಸ್ತೀನಿ. ಸುಮ್ಮನೆ ತಮಾಷೆಗೆ ಹಾಗಂದೆ ಕಣೋ, ಬಿಡು. ಸರಿ, ನಾನು ಫೋನ್ ಇಡ್ಲಾ? ಬಾಯ್ ಮಮ್ಮಿ. ಎಲ್ಲ ಡಿರಿವೇಷನ್ಸ್ ಕಂಪ್ಲೀಟ್ ಮಾಡಿದ್ರಾ? ಹ್ಞೂ, ಓಕೆ, ನಾಳೆ ಬೇರೆ ಚಾಪ್ಟರ್ ತಗೋತೀನಿ. ಈಗ ನೀವೆಲ್ಲ ಹೊರಡಿ. ಸರ್. ಸರ್. ಏ ನರಸಿಂಹ, ಯಾಕೋ ಟ್ಯೂಷನ್ಗೆ ಬರಲಿಲ್ಲ? ಹಾಲು ಕ್ಯೂ ಇತ್ತು ಸರ್, ಅದಕ್ಕೆ ಬರಕ್ ಲೇಟ್ ಆಯ್ತು. ಹೌದಾ? ಸರಿ, ನಾಳೆಯಿಂದ ಕ್ಲೀನ್ ಆಗಿ ಬರಬೇಕು ಕಂಟಿನ್ಯೂಸ್ ಆಗಿ. ಓಕೆ ಸರ್. ಸಾರಿ ಸರ್. ಹ್ಞೂ, ಆಯ್ತು, ಹೋಗು. ಎಲ್ಲ ಇಂಪ್ರೂವ್ ಆಗಿದ್ದೀರಾ ಅಂತ ಆಯ್ತು. ವೆರಿ ಗುಡ್, ವೆರಿ ಗುಡ್. ಗುಡ್ ಮಾರ್ನಿಂಗ್ ಸರ್. ಹಾ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೇಯ್ ಸೈಲೆನ್ಸ್, ಮಧ್ಯಾಹ್ನ ಚೆನ್ನಾಗಿ ಬಿಸಿ ಊಟ ತಿನ್ನೋದು, ಇಲ್ಲ ಅಂದ್ರೆ ಗಲಾಟೆ ಮಾಡೋದು, ಇಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಹೊಡೆಯೋದು, ಇಷ್ಟೇ ನಿಮ್ ಕೆಲಸ. ಹ್ಮ್. ಹೇಯ್ ನೀನು, ನೀನು ಎದ್ದೇಳು ಮೇಲೆ, ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು. ಮೈಸೂರು ಸಂಸ್ಥಾನದ ಪ್ರಖ್ಯಾತ ದೊರೆ ಯಾರು? ಚಿಕ್ಕ ದೇವರಾಜ ಒಡೆಯರು ಸರ್. ಕುತ್ಕೋ. ನೀನ್ ಹೇಳಮ್ಮ, ಟಿಪ್ಪು ಸುಲ್ತಾನ್ ಎಷ್ಟನೇ ಯುದ್ಧದಲ್ಲಿ ಯಾವಾಗ ಸತ್ತ? 4ನೇ ಆಂಗ್ಲ ಮೈಸೂರು ಯುದ್ಧ 1799. ಏಯ್ ನೀನ್ ಹೇಳಮ್ಮ, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು? ಬಾನ್ಕಿ ಮೂನ್.
ಏಯ್ ನೀನ್ ಹೇಳ, ಸಂವಿಧಾನದ ಮೂಲಭೂತ ಹಕ್ಕುಗಳು ಯಾವುವು? ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು, ಸಾಮಾಜಿಕ ಹಕ್ಕು. ಏನೂ ವ್ಯತ್ಯಾಸ ಆದಂಗಿದೆಯಲ್ಲ. ನೋಡ್ತೀನಿ. ನೀನ್ ಹೇಳಮ್ಮ, ಕರ್ನಾಟಕದ ರಾಜ್ಯಪಾಲರು ಯಾರು? ಭೂಪಯ್ಯ. ನಾನ್ ಹೇಳ್ತೀನಿ ಸರ್, ಹಂಸರಾಜ್ ಭಾರದ್ವಾಜ್. ಏನಪ್ಪ ಇದು, ಹುಡುಗರೆಲ್ಲ ಇಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಯಾಕೆ ಸರ್? ಏನಿಲ್ಲ ಏನಿಲ್ಲ, ಲೆಸನ್ 5 ನ ಓದ್ಕೊಂಡು ಬರ್ಕೊಂಡು ಬನ್ನಿ. ಓಹೋಹೋ, ಏನ್ರಿ ಉಳ್ಳಾಗಡ್ಡಿ ಈ ಪಾರ್ಟಿ ಯೋಚನೆ ಮಾಡ್ತಾ ಕೂತಿದ್ದೀರಾ? ಪ್ರಪಂಚನೇ ತಲೆ ಮೇಲೆ ಬಿದ್ದವ್ರಂಗೆ. ಹ್ಞೂ ಕುಂದ್ರಪ್ಪ ಕುಂದ್ರು, ಏನು ಹೇಳು, ನಿನ್ನೆ ಮೊನ್ನೆವರೆಗೂ ಏನು ಬಡ್ಕೊಂಡ್ರು ಬಾಯೇ ಬಿಡ್ದಿದ್ದ ಮಂಗಿನನ ಮಕ್ಕಳು, ಈ ಸುಮಂತ್ ಬಂದ್ಮ್ಯಾಲ ಪಡಪಡ ಅಂತ ಉತ್ತರ ಕೊಡಂಗಾಗ್ಯಾರ. ಅದು ಯಾವ ನಮೂನಿ ಮೋಡಿ ಮಾಡ್ಯಾನ? ನನಗಂತೂ ತಲೆ ಕೆಟ್ಟೋದಂಗಾಗ್ಯದ. ನೀನು ಬರೀ ಇಷ್ಟಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ದಾರಿ ಉದ್ದಕ್ಕೂ ಊರವರೆಲ್ಲ ಯಾರೀ ಹೊಸ ಮೇಷ್ಟ್ರು ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾವ್ರಲ್ಲ ಅಂತ ನಮ್ಮ ಹುಡುಗರೆಲ್ಲ ಹೇಳ್ತಾವ್ರೆ. ಒಂದೇ ವರ್ಷದಲ್ಲಿ ಇಷ್ಟು ಬದಲಾವಣೆ ಮಾಡವ್ರಲ್ಲ, ಯಾಕೆ ನೀವು ಮಾಡಕ್ ಆಗ್ತಿರ್ಲಿಲ್ವಾ ಅಂತ ಕೇಳ್ತಾವ್ರಲ್ಲ. ಇದು ಹಿಂಗ ನಡೆದ್ರೆ ನಮಗ ಉಳಗಾಲ ಇಲ್ಲ. ನನಗಂತೂ ಉತ್ತರನೇ ಕೊಡಕ್ಕಾಗ್ಲಿಲ್ಲ. ಛೇ, ಅದೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ಅದು ಏನಾರ ಉಪಾಯ ಮಾಡ್ಲಿ. ಹ್ಮ್ ಮಾಡೋಣ ಮಾಡೋಣ. ಇದು ಹಿಂಗೆ ಮುಂದುವರೆದ್ರೆ ನಮಗೆ ಪ್ರಾಬ್ಲಮ್ಮು. ಇದಕ್ಕೇನಾದ್ರೂ ಒಂದು ಉಪಾಯ ಮಾಡಲೇಬೇಕು. ಹ್ಮ್ ನಾನೇ ಮಾಡ್ತೀನಿ. ಶಾಸ್ತ್ರಿ ಮನೆ ಕಂಡ್ರು ಯಾರನ್ನೋ ಚೆನ್ನಾಗಿ ಕುಯ್ತಿದ ಅನ್ಸುತ್ತೆ, ಬಂದ್ರೆ ಹೋಗಿ ನೋಡೋಣ. ನೋಡ್ರಿ, ನಾನು ಹೇಳೋದನ್ನೆಲ್ಲ ಗಮನ ಇಟ್ಟು ಕೇಳಿ, ಯಾರಿಗೂ ಜಾಮೀನ್ ಕೊಡಕ್ ಹೋಗ್ಬೇಡಿ, ಯಾರಿಗೂ ಖಾಲಿ ಚೆಕ್ ಕೊಡಕ್ ಹೋಗ್ಬೇಡಿ, ಬರೀ ಕಾಗದದ ಮೇಲೆ ಸಹಿ ಮಾಡಕ್ ಹೋಗ್ಬೇಡಿ, ಹಣ ಯಾರಿಗೂ ಸಾಲ ಕೊಡಕ್ ಹೋಗ್ಬೇಡಿ. ಗೊತ್ತಾಯ್ತಾ? ಹೌದು ಸಮಯ. ನೂರಕ್ ನೂರ್ ಸರಿ. ನಮ್ಮ ಅಣ್ಣ ತಮ್ಮಂದ್ರಿಗೆ ಈ ತರ ತುಂಬಾ ಅನುಭವ ಆಗಿದೆ. ಸರಿ, ಹಾಗಿದ್ರೆ ದಕ್ಷಿಣೆ ಮಡ್ಗಯ್ಯ. ತಾಳೆ ಸಮಯ, ಇಷ್ಟೇ ಇರೋದು, ನಾ ಬರ್ತೀನಿ. ಸರಿ, ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾ. ಏಯ್, ಏನ್ ತರ್ಲೆ ಹುಡುಗ್ರು ನೀವು, ಅಲ್ಲೇನ್ರೋ ಮಾಡ್ತಾ ಇದ್ರ ನಿಂತ್ಕೊಂಡು? ಪಾಸ್ ಆಗ್ತಾರೆ, ಫೇಲ್ ಆಗ್ತಾರೆ. ಫುಟ್ಬಾಲ್ ಚೆನ್ನಾಗಿ ಆಡಿದ್ರೆ ಗೆಲ್ತಾರೆ, ಇಲ್ಲ ಅಂದ್ರೆ. ಏಯ್ ಹಂಗಲ್ಲ ಕಣ್ರಲ್ಲಿ, ನಿಮ್ ಭವಿಷ್ಯನ ನಾನ್ ಹೇಳ್ತೀನಿ, ಬನ್ರೋ ಬನ್ರಿ. ಲೇ ಲೇ, ನಿಮ್ ಭವಿಷ್ಯನ ಕೈ ನೋಡ್ಬಿಟ್ ಹೇಳ್ಬೇಕೇನ್ರೋ, ನಿಮ್ ಮಕ್ಕದಲ್ಲೇ ಗೊತ್ತಾಗುತ್ತಲ್ರೋ ನಿಮ್ ಭವಿಷ್ಯನು ಅಂತ. ನೀವ್ ಯಾರು ಪಾಸ್ ಆಗಲ್ಲ, ಎಲ್ರು ಫೇಲ್ ಆಯ್ತ್ರಿ ಕಣಲಿ. ಸಮಯ, ನಮ್ ಫುಟ್ಬಾಲ್ ಟೀಮ್ ಗೆಲ್ಲುತ್ತಾ? ಹಾ, ಫುಟ್ಬಾಲ್ ಅಲ್ಲ, ಫುಟ್ಬಾಲ್ ಅಲ್ಲೂ ಗೆಲ್ಲಲ್ಲ ನೀವು. ಸ್ವಾಮಿಗಳೇ, ನಮ್ ಎಕ್ಸಾಮ್ ಪಾಸ್ ಆಗುತ್ತಾ? ಲೇ ಲೇ, ನಿಂದು ಅಷ್ಟೇ ಕಣೋ, ನೀನು ಪಾಸ್ ಆಗಲ್ಲ ಕಣೋ. ಲೇ, ನೀವೇನಾರ ಫುಟ್ಬಾಲ್ ಅಲ್ಲಿ ಗೆದ್ಬಿಟ್ರೆ, ನೀನೇನಾರ ಪಾಸ್ ಆಗ್ಬಿಟ್ರೆ, ನಾನು ಈ ವೃತ್ತಿನೇ ಬಿಟ್ಬಿಡ್ತೀನಿ ಕಣಲೆ. ಹೌದಾ? ಹಾಗಾದ್ರೆ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಿಸ್ನೆಸ್ಗೆ, ಇಷ್ಟರಲ್ಲೇ ನಾವು ಬರ್ತೀವಿ. ಏಯ್, ನೀವಾದಾಗ ನಾನ್ ನೋಡ್ದಾಗ ಹೋಗ್ರ. ಆಯ್ತು, ಮತ್ತೆ ಬರ್ತೀವಿ. ಗರ್ಲ್ಸ್ ಬನ್ನಿ ಇಲ್ಲಿ, ಬಾಯ್ಸ್ ಬನ್ನಿ. ಕೇಳಿ, ನಮ್ಮ ಸ್ಕೂಲಿಂದ ಫುಟ್ಬಾಲ್ ಟೀಮು ಖೋಖೋ ಟೀಮು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದೆ. ಇಲ್ಲಿ ಫುಟ್ಬಾಲ್ ಟೀಮ್ ಯಾರು ಹೇಳಿ? ಈ ಕಡೆ ಬನ್ನಿ. ಫುಟ್ಬಾಲ್ ಟೀಮ್ ಒಂದ್ ಕಡೆ ಬನ್ನಿ, ಖೋಖೋ ಟೀಮ್ ಈ ಕಡೆ ಬನ್ನಿ. ನಾಳೆಯಿಂದ ಪ್ರಾಕ್ಟೀಸ್ ನಡೆಯುತ್ತೆ. ನಾನ್ ಬರೋದಕ್ಕಿಂತ ಮುಂಚೆ ನೀವೆಲ್ಲ ಬಂದು ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕು. ನಾನ್ ನಿಮ್ಗೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ, ನೀವ್ ಹೋಗಿ ಆ ಸೈಡಲ್ಲಿ ಆಡ್ಕೊಳ್ಳಿ.
ಇದೇ ಫಸ್ಟ್ ಟೈಮು ನಮ್ಮ ಸ್ಕೂಲಿಂದ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಗೆ ಫುಟ್ಬಾಲ್ ಟೀಮ್ ಸೆಲೆಕ್ಟ್ ಆಗಿದೆ. ಎಲ್ಲರೂ ಶ್ರಮ ಪಟ್ಟು ಶ್ರದ್ಧೆಯಿಂದ ಎವ್ರಿ ಡೇ ಕಂಟಿನ್ಯೂಸ್ ಆಗಿ ವಿತೌಟ್ ಮಿಸ್. ನಾನ್ ಬರೋದಕ್ಕಿಂತ ಮುಂಚೆ 1 hour ಬಂದು ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕು. ಗೊತ್ತಾಯ್ತಾ? ಮಾಡ್ತೀರಾ? ಮಾಡಿ. ಇವಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ, ಯಾರು ಹೇಗೆಗೆ ಅಂತ. ಅಲ್ಲಿ ಟೋಟಲ್ ಆಗಿ 4 ಸ್ಕಿಲ್ಸ್ ಇರುತ್ತೆ. ಒಂದು ಇವಾಗ ಫಸ್ಟ್ ಜಿಗ್ಜಾಗ್ ಕಲಿಯೋಣ, ಆಮೇಲೆ 1 by 1 ಕಲ್ತ್ಕೊಂಡು ಹೋಗೋಣ. ನನ್ನ ಪೊಸಿಷನ್ಸ್ ಹೇಳ್ತೀನಿ ಈಗ. ಫಸ್ಟು ಈ ಥರ ಸ್ಟಾಪ್ ಮಾಡಬೇಕು, ಸ್ಟಾಪ್ ಮಾಡಿದ್ಮೇಲೆ ಈ ಥರ ಪಾಸ್ ಮಾಡಬೇಕು. ಎಲ್ಲರೂ ಈ ಥರ ಪ್ರಾಕ್ಟೀಸ್ ಮಾಡಿ. ಇದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಸ್ಟಾಪ್ ಮಾಡಿ, ಪಾಸ್ ಮಾಡಿ, ಸ್ಟಾಪ್ ಮಾಡಿ, ಪಾಸ್ ಮಾಡಿ. ಏ ಮೇಡಮ್ ಹೇಳ್ದಂಗೆ ಫಸ್ಟು ಕಿಕ್ ಪ್ರಾಕ್ಟೀಸ್ ಮಾಡೋಣ. ವರೆಗೂ ನೀ ಓಡು, ಓಡು 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 ನೀ ಓಡು, ಗುರಿಯ ಮುಟ್ಟುವವರೆಗೂ ನೀ ಓಡು. ಗಗನವೇ ಅರಳಿದೆ ನಿನ್ನಯ ಪ್ರತಿಭೆಗೆ, ಭೂಮಿಯು ಕೈ ಚಾಚಿದೆ ನಿನ್ನನು ಮೇಲೆತ್ತಲು. ನಿನಗಿರಲಿ ಅದನ್ನು ಸಮವಾಗಿ ಹಂಚಿರಲಿ, ನಿನ್ನ ಕತ್ತಲ ದಾರಿಯಲ್ಲಿ ವಿದ್ಯೆ ಎಂಬ ಬೆಳಕು ಚೆಲ್ಲಿ, ಶ್ರಮವೇ ಎಂದು ಮುಂದಿರಲಿ ಅದರ ಪ್ರತಿಫಲ ಹಿಂದಿರಲಿ. ಓಡು 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 ನೀ ಓಡು, ಗುರಿಯ ಮುಟ್ಟುವವರೆಗೂ ನೀ ಓಡು. ವರೆಗೂ ನೀ ಓಡು. ನನಗಂತೂ ತಲೆ ಕೆಟ್ಟೋಗದ, ಏನ್ ಮಾಡ್ಬೇಕು ಅಂತ ತಿಳಿಬಂದು. ಅಲ್ಲಿ ನೋಡ್ಲಿ ಸುಮಂತ್ ಹೋಗ್ತಾವನ. ಏನ್ ಸರ್ ಇಷ್ಟು ದೂರ ಬಂದಿದ್ದೀರಲ್ಲ, ಎಲ್ಲೋಗಿದ್ರಿ? ಇಲ್ಲೇ ಮೇಡಮ್ ಮನೆಗೆ ಹೋಗಿದ್ದೆ. ಏನ್ ಸರ್ ಸಮಾಚಾರ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ ಮಕ್ಕಳು, ನೋಡಕ್ ಹೋಗಿದ್ದೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ? ಹೌದು ಸರ್. ಬರ್ಲಾ ಸರ್? ಚೆನ್ನಾಗಿ ನಡೀತಾಯ್ತು. ಹ್ಞೂ ಸರ್, ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ ಸರ್. ಅಲ್ಲಿ ನೋಡ್ಲಿ ಸುಮಂತ್. ಸಂಜೆ ಹೊತ್ತು ಮೇಡಮ್ ಮನೆಯಿಂದ ಬೇರೆ ಬರ್ತಾವನೆ, ಊರವರೆಲ್ಲ ನೋಡವ್ರೆ, ಮಾತಾಡ್ಸವ್ರೆ, ಇವಾಗ ಹಚ್ಚಿದ್ರೆ ನೋಡಪ್ಪ ಸರಿಯಾಗಿ ಉರಿಯುತ್ತೆ. ನಡಿ ನಡಿ ಹೋಗೋಣ. ಏನ್ರಿ ಮೇಷ್ಟ್ರು ನಿಮ್ಮನ್ನ ತುಂಬಾನೇ ಮಾತಾಡಿಸ್ತಾ ಇದ್ರು? ಏನಿಲ್ಲ ಸರ್, ದಾರಿಗೆ ಹೋಯ್ತಾ ಇದ್ರು, ಬಂದ್ರು, ಒಂದೆರಡು ಮಾತಾಡಿದ್ರು. ಏನಾದ್ರೂ ಒಳ್ಳೆ ಮೇಷ್ಟ್ರು ಸರ್ ಅವರು? ಟಿಪ್ ಟಾಪ್ ಆಗಿದ್ದು ಮೃದುವಾಗಿ ಮಾತಾಡಿದ್ರೆ ಒಳ್ಳೆಯವರು, ನಾವು ಸ್ವಲ್ಪ ಒರಟಾಗಿ ಮಾತಾಡ್ತೀವಿ ಅದಕ್ಕೆ ಕೆಟ್ಟವರು ಅಲ್ವಾ? ಚೇಚೇ, ನಾವ್ಯಾಕೆ ನಿಮ್ಮನ್ನ ಕೆಟ್ಟವ್ರು ಅಂತ ಹೇಳೋಣ? ಮತ್ತೇನ್ರಿ, ಪ್ರತಿದಿನ ಮೇಡಮ್ ಮನೆಯಾಗ ಏನು ಕೆಲಸ ಅಂತ ಕೇಳಿದಿರಿ ಯಾವತ್ತಾರ?
ಒಂದೇ ಶಾಲೆಯಲ್ಲಿ ಮೇಷ್ಟ್ರು ಮೇಡಮ್ಮು ಕೆಲಸ ಮಾಡ್ತವ್ರೆ, ಮಕ್ಕಳಿಗೆ ಪಾಠ ಮಾಡ್ತವ್ರೆ, ಇದ್ರೆ ಕೇಳಂತದ್ದೇನಿದೆ? ಅಷ್ಟೇ ನೋಡಿ, ನಿಮಗೆ ಗೊತ್ತಿರೋದು ಬರೀ ಪಾಠನೇ ಆಗಿದ್ರೆ ನಾವೆಲ್ಲ ಇಲ್ವಾ? ಮೇಡಮ್ ಯಾಕೆ ಬಾಯ್ಲಿ ಏನ್ಬೋದು? ನಿಮ್ಗೆ ಗೊತ್ತಿಲ್ಲ ಮಂಗ್ಮುಂಡೆವು ಆ ಮೇಷ್ಟ್ರು ಟೀಚರ್ನ ಇಟ್ಕೊಂಡ್ಬಿಟ್ಟವ್ನು. ಓ ಹಂಗೆ ಎಲ್ಲಿ ಬಡ್ಡಿ ದುಡ್ಡೇ ಕೊಟ್ಟಿಲ್ಲ? ಸುಮ್ಕಿರಿ ಸಾರ್, ತಂದ್ಕೊಡ್ತೀನಿ. ಸರಿ ಬರ್ತೀವಿ. ಹ್ಞೂ, ನಾನು ಈ ಕೆಲಸ ಮಾಡಲಿಲ್ಲ ಅಂದರೆ ನಾನು ಪೀಡಿಸ್ತಾನೆ, ಮಾಡಲೇಬೇಕು. ಹ್ಞೂ ಮಾಡ್ತೀನಿ. ಹ್ಞೂ ಈ ಸರಿ ಏನಾದರೂ ಮಾಡಿ ನಾವೇಕೋ, ಈ ಸತಿ ನಾವೇ ಗೆಲ್ಬೇಕು. ಏಯ್ ಸರಿಯಾಗಿ ಹಿಡಿಯಲು ಯಾವ ಸಾರ್? ಯಾವಾಗಿಂದ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್? ಮುಂದಿನ ವಾರ ಸರ್. ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರಲ್ವಾ ಮೇಡಮ್? ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ವಾ? ಹೌದು ಸರ್, ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಸರ್, ಮನೆ ಹತ್ರನೂ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಸರ್. ಓಕೆ ಗುಡ್. ಲಾಸ್ಟ್ ಟೈಮ್ ಎಲ್ಲ ರನ್ನರ್ಸ್ ಆಗಿದ್ದೀರಾ, ಈ ಸಲ ವಿನ್ನರ್ಸ್ ಆಗ್ಲೇಬೇಕು. ಆಯ್ತಾ? ಆಯ್ತು ಸರ್, ಈ ಸಲ ಗೆದ್ದೇ ಗೆಲ್ತೀವಿ. ಇನ್ಮೇಲಿಂದ ದಿನ ನಾನೇ ಬರ್ತೀನಿ ಪ್ರಾಕ್ಟೀಸ್ ಮಾಡುವಾಗ, ಓಕೆನಾ? ಏನಾಯ್ತು, ಹುಷಾರಿಲ್ವಾ? ತುಂಬಾ ಹುಷಾರಿಲ್ಲ, ನಿನ್ನೆಯಿಂದ ಜ್ವರ, ಹುಡುಗರಿಗೆ ಆಟ ಆಡ್ಸಕ್ ಹೋಗಿ. ಓ ಹೌದಾ? ನೀವಿಬ್ರು ಮಾತಾಡ್ತಾ ಇರಿ, ನಾನೀಗ ಬರ್ತೀನಿ. ಜಿಲ್ಲಾ ಮಟ್ಟ ಸ್ಪರ್ಧೆ ನಾಳೆನೋ ಅಥವಾ ನಾಡಿದ್ದೋ? ನಾಳೆನೆ ಸರ್, ಅದಕ್ಕೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಅದ್ರ ಉಸ್ತುವಾರಿ ನೀವೇ ತಗೋಬೇಕು. ನಾಳೆ ಅಷ್ಟೊತ್ತಿಗೆ ನಾನು ಹುಷಾರಾಗ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ನಂಗೆ ಸ್ಪೋರ್ಟ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ವಲ್ಲ. ನಾನು ಆಲ್ರೆಡಿ ಟ್ರೈನ್ ಮಾಡಿದ್ದೀನಿ ಸರ್, ನೀವು ಸಪೋರ್ಟಿವ್ ಆಗಿದ್ರೆ ಸಾಕು. ನನಗಿಂತ ನೀವಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ, ಯಾಕೆಂದರೆ ಕ್ಲಾಸಲ್ಲೆಲ್ಲ ನಿಮಗೆ ತುಂಬ ಗೌರವ ಇದೆ, ಮಕ್ಕಳು ನಿಮ್ಮ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದಾರೆ, ನೀವಿದ್ರೆ ಅವ್ರಿಗೆ ಸ್ಫೂರ್ತಿ ಇದ್ದ ಹಾಗೆ. ನಿಮ್ಮ ಪರಿಸ್ಥಿತಿ ನೋಡ್ತಾ ಇದ್ರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸರಿ, ನಾಳೆ ಮಕ್ಕಳ ಜೊತೆ ನಾನೇ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಒಪ್ಕೊಂಡಿದ್ದಕ್ಕೆ. ಅಯ್ಯೋ ಥ್ಯಾಂಕ್ಸ್ ಏನಕ್ಕೆ, ನೀವು ರೆಸ್ಟ್ ತಗೊಳ್ಳಿ, ಮಕ್ಕಳ ವಿಚಾರನ ನಾನು ನೋಡ್ಕೋತೀನಿ. ಬರಲಾ? ಓಕೆ. ಬಲವೆತ್ತರೆ ಬಲವೆತ್ತರೆ ಒಲವೆತ್ತರೆ ಛಲವೆತ್ತರೆ ಶ್ರಮವೆತ್ತರೆ ಬಲವೆತ್ತರೆ ಗೆದ್ದೆ ಗೆಲ್ಲುವೆವು ಗೆದ್ದೆ ಗೆಲ್ಲುವೆವು. ಮಕ್ಕಳು ನಾವು, ಗುರುಗಳು ಮೆಚ್ಚಿದ ಹೆಮ್ಮೆಯ ಶಿಷ್ಯರು ನಾವು, ಏನೇ ಬರಲಿ ಎದುರಿಸಿ ನಿಲ್ಲುವ ಶಿಸ್ತಿನ ಸಿಪಾಯಿಗಳು ನಾವು, ಬಗ್ಗುವುದಿಲ್ಲ ಯಾವುದೇ ಸೋಲಿಗೆ ಸೋಲನು ಮೆಟ್ಟಿ ನಿಲ್ಲುವೆವು ಗೆದ್ದೆ ಗೆಲ್ಲುವೆವು ಗೆದ್ದೆ. ಸೇವು ಎಂದು ಗುರುಗಳ ಆದೇಶವ ಮೀರೆವು ನಾವೆಂದು, ನಮ್ಮಯ ಒಗ್ಗಟ್ಟನು ಬಿಡೆವು ನಾವು ಎಂದು, ಪ್ರತಿಜ್ಞೆಯ ಗೈಯುವೆವು ಇಂದು ನಿಮಗೆ ನಾವು, ಏನೇ ಬರಲಿ ಎಷ್ಟೇ ಕಷ್ಟವಿರಲಿ ಅದನ್ನು ಮೆಟ್ಟಿ ನಿಮಗೆ ಕೀರ್ತಿಯ ತರುವುದೇ ನಮ್ಮ ಧ್ಯೇಯ
ತುಂಬಾ ಕುತೂಹಲಕಾರಿಯಾಗಿದೆ. ಎರಡು ತಂಡಗಳು ಬಹಳ ಉತ್ತಮವಾಗಿ ಪೈಪೋಟಿ ನಡೆಸ್ತಾ ಇವೆ. ಈಗ ಸರ್ಕಾರಿ ಪ್ರೌಢಶಾಲೆ ಅಮೃತಹಳ್ಳಿಯ ವಿನೋದ್ ಕೈಯಲ್ಲಿ ಬಾಲಿದೆ. ಕಮಾನ್, ಯೆಸ್, ಅದು ಅದು ಅದು, ಅಡಿ 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 ಅಡಿ, ಗೋಲ್! ಕೆಲವೇ ಅಂತರದಲ್ಲಿ ಗೋಲ್ ಮಿಸ್ ಆಗಿದೆ. ಶಾಲೆ ಅನಿಲ್ ಕೈಯಲ್ಲಿ ಬಾಲ್. ಅನಿಲ್ ಅವರು ಬಹಳ ಅತ್ಯುತ್ತಮವಾದ ಆಟಗಾರ. ಈಗ ಅನಿಲ್ ಅವರು ಒಳ್ಳೆ ಟ್ಯಾಕಲ್ ಮಾಡಿದ್ರು, ಬಾಲ್ ಅನ್ನು ಪಡ್ಕೊಂಡಿದ್ದಾರೆ. ಉತ್ತಮವಾಗಿ ಮುನ್ನುತ್ತಾ ಇದ್ದಾರೆ. ಬಲಭಾಗದಿಂದ ನೇರವಾಗಿ ಗೋಲ್ ಗೋಲ್ ಬಂದಿದ್ದಾರೆ. ಗೋಲ್! ಉತ್ತಮವಾದ ಗೋಲ್ ಅನ್ನ ಅನಿಲ್ ಅವರು ಹೊಡೆದಿದ್ದಾರೆ. ಈಗ ಸರ್ಕಾರಿ ಪ್ರೌಢಶಾಲೆ ಕೋಡಿಹಳ್ಳಿ, ಸರ್ಕಾರಿ ಪ್ರೌಢಶಾಲೆ ಕೋಡಿಹಳ್ಳಿ 1-0 ಗೋಲಿನಿಂದ ಮುಂದಿದೆ. ಶಾಲೆಯ ಯಶವಂತ್ ಇವಾಗ ಬಾಲನ್ನು ಪಡೆದು ಮುನ್ನುಗ್ತಾ ಇದ್ದಾರೆ. ಯಶವಂತ್ ಪಾಸ್ ಅನ್ನು ಪಡೆದಿದ್ದಾರೆ. ಮತ್ತೊಮ್ಮೆ ಯಶವಂತ್ ಮುನ್ನುಗ್ತಾ ಇದ್ದಾರೆ. ಎಡಭಾಗದಿಂದ ಉತ್ತಮವಾದ ಶಾಟ್ ಅನ್ನು ಹೊಡೆದಿದ್ದಾರೆ. ಗೋಲ್ ಕೀಪರ್ ಅದನ್ನು ತಡೆಯಲು ಸಾಧ್ಯವಾಗದೆ ಯಶವಂತ್ ಅವರು ಅವರ ತಂಡಕ್ಕೆ ಒಂದು ಗೋಲ್ ಅನ್ನು ದಾಖಲಿಸಿದ್ದಾರೆ. ಸ್ಕೋರ್ ಈಗ 1-1 ಸಮವಾಗಿದೆ. ಅನಿಲ್, ಕಮಾನ್, ಕೆಡಪ್, ನಿನ್ ಕೈಲಿ ಆಗುತ್ತೆ, ನೀನ್ ಮಾಡ್ತೀಯ. ಕಮಾನ್, ಕೆಡಪ್, ಓಡು ಓಡು ಓಡು. ಗುಡ್, ಗೋ! ಇನ್ನು ಕೇವಲ 2 ನಿಮಿಷ ಮಾತ್ರ ಬಾಕಿ ಉಳಿದಿದೆ. ಸ್ಕೋರ್ ಸಮನಾಗಿದೆ. ಈಗ ಮತ್ತೊಮ್ಮೆ ಮುನ್ನುಗ್ತಾ ಇದ್ದಾರೆ ಅನಿಲ್. ಕೋಡಿಹಳ್ಳಿ ತಂಡ ಮುಂದಿದೆ. ಹಲೋ ಹಲೋ ಮೇಡಮ್, ನಿಮ್ ಶ್ರಮ ಫಲಿಸ್ತು. ಡಿಸ್ಟ್ರಿಕ್ಟ್ ಲೆವೆಲ್ ಚಾಂಪಿಯನ್ಸ್ ಆಗೇ ಬಿಟ್ರು. ವೆರಿ ಗುಡ್ ಸರ್. ಇದೆಲ್ಲ ನಿಮ್ಮಿಂದನೇ ಅಲ್ವಾ ಸರ್? ಅಯ್ಯೋ, ಇದ್ರಲ್ಲಿ ನಂದು ಏನೂ ಇಲ್ಲ ಮೇಡಮ್. ಇದೆಲ್ಲ ನಿಮ್ ಶ್ರಮದ ಫಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಸರ್, ಸರ್! ಏ ನರಸಿಂಹ, ಯಾಕೆ ಓಡ್ ಬರ್ತಾ ಇದೀಯಾ? ಏನಾಯ್ತು ಸರ್? ಸರ್, ಅದು ಯಾಕೋ ನರಸಿಂಹ, ಏನಾಯ್ತು ಸರ್? ಮತ್ತೆ ಅದು ಅದು ಹೇಳಪ್ಪ. ರಿಸಲ್ಟು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ರಿಸಲ್ಟು ಏನ್ ಸರಿಯಾಗಿ ಹೇಳು. ಅದು ನನ್ನ ರಿಸಲ್ಟ್ ಪಾಸ್ ಆಗೋಯ್ತು ಸರ್. ವೆರಿ ಗುಡ್, ವೆರಿ ಗುಡ್. ನಿನ್ ಸ್ನೇಹಿತರು ಕೂಡ ಅಷ್ಟೇ ಟೂರ್ನಮೆಂಟ್ ಅಲ್ಲಿ ವಿನ್ ಆಗಿದ್ದಾರೆ. ಸರಿ, ಮುಂದೇನ್ ಮಾಡ್ಬೇಕು ಅಂತಿದ್ಯಾ?
ಶಾಸ್ತ್ರಿಗಳೇ. ಒಂದ್ ನಿಮಿಷ, ನಿಂದು 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 SSLC ಪಾಸ್ ಆಯ್ತಾ? ಹೌದು. ನಿಂದು ಫುಟ್ಬಾಲ್ ಮ್ಯಾಚು ಗೆಲ್ತಾ? ಯಾಕೆ ಅನುಮಾನನಾ? ಅನುಮಾನ ಏನು ಇಲ್ಲ, ಒಂದೇ ಒಂದ್ ನಿಮಿಷ ಹಂಗೆ ಇರ್ರಿ. ಒಂದೇ ಒಂದ್ ನಿಮಿಷ ಬಂದೆ, ಬತ್ತೀನಿ ಏರಿ. ಏನೋ ಶಾಸ್ತ್ರಿ ಒಳಗೋಯ್ತವನೆ, ನಾವು ಸರಿ ಪಾಠ ಕಲ್ಸೋಣ ಅಂದ್ರೆ ಓಡೈತಾನೇನ? ಒಳಗಡೆ ಇನ್ನೊಂದಷ್ಟು ದಾರಿ ಇಲ್ಲ ಕಣೋ, ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು, ತಡಿ ನೋಡವ. ಇದೇ ಏನ್ರೋ ನಿಮ್ಮ ಆಸೆ? ಹೌದು, ಇಷ್ಟೇ ಅಲ್ಲ ಇನ್ನೂ ಇದೆ. ಇನ್ಮೇಲ್ ನಾನು ಶಾಸ್ತ್ರ ಹೇಳದೆ ಬಿಟ್ಬಿಡ್ತೀನಿ ಕಣ್ರೋ. ಸಲ ಜ್ಯೋತಿಷ್ಯ ಜ್ಯೋತಿಷ್ಯ ಅಂತ ಅಂದ್ರೆ ಸರಿಯಾಗಿರಲ್ಲ. ಹೋಗೋಣ. ಬೋದಿ ಕಂಡೆ ಕಣ್ರಪ್ಪ, ಎಲ್ಲ ನಾಕ್ ನಾಕ್ ಏಟ್ ಹಾಕಿದ್ರೆ ಶಿವನೇ ಗತಿ. ಸಮಯ ಬರ್ಬೋದಾ? ಎಸ್, ಏನಾಗ್ಬೇಕಾಗಿತ್ತು? ಬನ್ನಿ. ನಮಸ್ಕಾರ ಸ್ವಾಮಿ. ಎಂದೂ ಬರ್ದೇ ಇರೋರು ಇವತ್ ಬಂದಿದ್ದೀರಲ್ಲ. ಓಹೋ, ಮಕ್ಕಳು ಪ್ರೋಗ್ರಾಮ್ ನೋಡಕ್ ಬಂದಿದ್ದೀರಾ? ಹೋಗಿ, ಪ್ರೋಗ್ರಾಮ್ ನಡೀತಾ ಇದೆ, ಕೂತ್ಕೊಳ್ಳಿ. ಕುಂತ್ಕೊಳ್ಳಕ್ಕಲ್ಲ ಸ್ವಾಮಿ ನಾವು ಬಂದಿರೋದು, ನಿಮ್ ಸವ ಸ್ವಲ್ಪ ಮಾತಾಡ್ಬೇಕು. ಮೇಸ್ಟ್ರಾದ್ ನೀವೇ ಕೆಡ್ದಾರ ಹಿಡಿದ್ರೆ ಮಕ್ಳಿಗೆ ಇನ್ನೇನ್ ಒಳ್ಳೇದ್ ಕಲಿಸ್ತೀರಾ ನೀವು? ನಿಮ್ ದಾರಿಲೆ ಮಕ್ಳು ಕೆಟ್ ಕೆರ ಹಿಡಿತಾವೆ. ಹೆಂಗ್ ನಂಬದ್ ನಿಮ್ನ? ನಿಮ್ ನಂಬಿ ನಮ್ಮ ಹೆಣ್ಮಕ್ಳನ್ನ ಹೆಂಗ್ ಸಾಲಿ ಕಳ್ಸೋದು? ನಿಮ್ಮನ್ನ ನಂಬ್ಕಂಡ್ರ ಅಷ್ಟೇ. ಅಷ್ಟೊಂದು ಆಪಾದನೆ ಮಾಡೋಂಥದ್ದು ಏನಾಗಿದೆ? ಯಾವುದ್ರ ಬಗ್ಗೆ? ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ರಿ. ಏನ್ ಸ್ವಾಮಿ ಹಿಂಗ್ ಹೇಳ್ತೀರಾ? ಊರವ್ರಿಗೆಲ್ಲ ಗೊತ್ತು, ನಿಮ್ ಗೊತ್ತಿಲ್ವಾ? ನೋಡಿ, ಸುತ್ತಿ ಬಳಸಿ ಮಾತಾಡಬೇಡಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಈಗ ಪ್ರೋಗ್ರಾಮ್ ಇರೋದ್ರಿಂದ ಅತಿಥಿಗಳು ಬರ್ತಾ ಇದ್ದಾರೆ, ಅಲ್ಲಿಗೆ ನಾನು ಹೋಗ್ಲೇಬೇಕು. ಒಂದ್ ಕೆಲಸ ಮಾಡಿ, ಈಗ ನನಗೆ ಕೆಲಸ ಇರೋದ್ರಿಂದ ನೀವು ಬಿಡುವಿದ್ದಾಗ ಬನ್ನಿ, ಈ ವಿಷಯನ ಮಾತಾಡೋಣ. ಆ PT ಮೇಡಮ್ಗೂ ಹೊಸ್ತಾ ಬಂದ್ರ ಮೇಸ್ಟ್ರ ನಡುವೆ ಏನೇನೋ ನಡೀತದೆ ಅಂತ ಎಲ್ರಿಗೂ ಗೊತ್ತು. ಆ ಮೇಸ್ಟ್ರಿಗೆ PT ಮೇಡಮ್ ಮನೆಗೆ ಹೋಗೋಕೆ ಒತ್ತು ಗೊತ್ತು ಏನಿಲ್ವಾ? ಊರ್ನವರೆಲ್ಲ ನಾಚಿಕೆ ಪಡಂಗಾಗೈತೆ. ಆ ಮೇಡಮ್ಗೂ ನಾಚಿಕೆ ಬೇಡವ, ಇಲ್ಲಿ ನಡೀತಾ ಇರೋದಲ್ಲ ನೋಡಿ, ಹುಡುಗರು ಹಾಳಾಗಿಕ್ಕಿಲ್ವಾ? ನೀವೇ ಹೇಳಿ. ಅಲ್ಲ ರೀ, ನೀವೇ ಸ್ವತಃ ಏನಾದ್ರೂ ನೋಡಿದೀರಾ ಅಥವಾ ಹೇಳಿಕೆ ಮಾತುಗಳನ್ನ ಕೇಳಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಇಲ್ಲ ಸ್ವಾಮಿ, ನಾನೇ ನೋಡಿದೀನಿ, ಎಲ್ಲ ಮಲ್ಗೋ ಟೈಮಲ್ಲಿ ಹೋಗ್ತಿದ್ರು. ಮೇಸ್ಟ್ರ್ ಹೋಗಿದ್ದು ಯಾರ್ಯಾರು ನೋಡಿದ್ರಿ? ಮೇಸ್ಟ್ರ್ ಒಬ್ರೇ ಹೋದ್ರಾ? ನೀವ್ ಹೇಳ್ತಿರೋದೆಲ್ಲ ಸುಳ್ಳು, ಅದಕ್ಕೆ ನಾನಿಲ್ಲಿ ನಿಂತಿದ್ದೀನಿ. ಮೇಸ್ಟ್ರು ಮನೆಗೆ ನಾನು ನನ್ನ ಸ್ನೇಹಿತರು ಪಾಠ ಕೇಳಕ್ ಹೋಗಿದ್ದು. ಇಲ್ಲಿ ಓದ್ತಾ ಇರೋ ಮಕ್ಕಳು ತಂದೆ ತಾಯಿಗೆ ಚಿಂತೆ ಇಲ್ಲ, ನಿಮ್ಗೇನ್ ಬಂತು ಚಿಂತೆ? ನಮ್ ಮೇಸ್ಟ್ರ್ ಬಗ್ಗೆ ನಿಮ್ಗೇನ್ ಗೊತ್ತು? ನಿಮ್ಗೆ ಯಾರೋ ಹೇಳ್ಕೊಟ್ಟವ್ರೆ, ಅದಕ್ಕೆ ಇಲ್ಲಿ ಬಂದು ತರಲೆ ಮಾಡ್ತಾ ಇದೀಯಾ? ನಿಮ್ಗೇನ ಗೊತ್ತು ನರಸಿಂಹ? ನೀನ್ ಸುಮ್ನಿರು. ಅಲ್ಲ ರೀ, ಮೇಡಮ್ ಮನೆಗೆ ಏನಕ್ಕೆ ಹೋಗಿದ್ರು ಅಂತ ಗೊತ್ತಾ? ಯಾರ್ಯಾರು ಹೋಗಿದ್ರು ಅಂತ ಗೊತ್ತಾ? ಅದೇನು ಹೇಳ್ತಾರಲ್ಲ, ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ, ಹಾಗಿದೆ ನಿಮ್ಮ ಮಾತು. ನಿಮಗೆ ಸಂಬಂಧಗಳ ಬಗ್ಗೆ ಗೊತ್ತೇನ್ರಿ? ಅಣ್ಣ ತಂಗಿ, ತಂದೆ ತಾಯಿ, ಸಹೋದ್ಯೋಗಿಗಳು, ಸ್ನೇಹಿತರು, ಅವ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಾ? ನಿಮ್ಮ ಮಾತುಗಳು ಕೇಳ್ತಾ ಇದ್ರೇನೆ ಗೊತ್ತಾಗತ್ತೆ ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ. ಸುಮ್ಮನೆ ಆಚೆ ಹೋಗ್ರಿ, ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ನೀವು ಪೋಷಕರು ಅಲ್ಲ, ಸುಮ್ಮನೆ ಏನೇನೋ ಕಲ್ಪಿಸ್ಕೊಂಡು ನಮ್ಮ ಶಾಲೆಗೆ ಕೆಟ್ಟ ಸತರಕ್ಕೆ ನೋಡ್ತಾ ಇದ್ದೀರಾ. ನೀವಾಗ ನೀವು ಹೋಗ್ತೀರಾ ಅಥವಾ ಪೊಲೀಸ್ನವ್ರನ್ನ ಕಳಿಸಿ ತಳಿಸ್ಲ? ಶಾಲೆಯ ಕಾರ್ಯಕ್ರಮಗಳೆಲ್ಲ ಮುಗಿಯೋವರೆಗೂ ನೀವೇನಾದ್ರೂ ಇಲ್ಲೆಲ್ಲಾದ್ರೂ ಕಾಣಿಸ್ತು ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿ ನಿಮ್ಮನ್ನ ಆಚೆ ತಳಿಸ್ಬೇಕಾಗತ್ತೆ. ಹ್ಮ್.
ಮಕ್ಕಳೇ, ಪೋಷಕರೇ ಹಾಗೂ ಗ್ರಾಮಸ್ಥರೇ, ಈ ದಿನ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಅರ್ಜುನ್ ಜನ್ಯ ಅವರ ಬಗ್ಗೆ ನಮ್ಮ ಶ್ರೀ ಸುಮಂತ್ ಅವರು ಹೆಚ್ಚಿನ ವಿಷಯವನ್ನು ತಿಳಿಸಿಕೊಡಲಿದ್ದಾರೆ. ಪ್ಲೀಸ್. ನಾನು ಅರ್ಜುನ್ ಜನ್ಯ ಬಾಲ್ಯ ಸ್ನೇಹಿತರು. ಚಿಕ್ಕವನಿದ್ದಾಗ್ಲಿಂದೂ ಅಷ್ಟೇ ಇವರಿಗೆ ಸಂಗೀತ ಅಂದರೆ ಬಹಳ ಆಸಕ್ತಿ ಇತ್ತು. ಇವ್ರ ತಂದೆ ತಾಯಿಯರು ಇವರಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲು ಹೇಳಿದ್ರು. ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಸಂಗೀತ ಕಲಿಯಲು ಆಸಕ್ತಿ ತೋರಿಸಿದ್ರು. ನಾನು ಹೇಳ್ತಿದ್ನಲ್ಲ ನಿಮ್ಮೆಲ್ರಿಗೂ ಸಹಜ ಕೌಶಲ್ಯದ ಬಗ್ಗೆ, ಅದಕ್ಕೆ ಇವರೇ ಉದಾಹರಣೆ. ಇವರ ಪೋಷಕರು ಅದಕ್ಕೆ ಪ್ರೋತ್ಸಾಹಿಸಿದ್ದಕ್ಕೆ ಈಗ ಇವರು ಹೀಗಾಗಿರೋದು. ಈಗ ಅರ್ಜುನ್ ಜನ್ಯ ಅವರು ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸುಮಂತ್ ಅವರು ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು. ನಾನು ನೋಡ್ದಂಗೆ ಅವ್ರು ಅನ್ಕೊಂಡಿದ್ದನ್ನು ಎಷ್ಟೇ ಕಷ್ಟ ಇದ್ದರೂ ಛಲ ಬಿಡದೆ ಸಾಧನೆ ಮಾಡ್ತಾಯಿದ್ರು. ಅವರು ತುಂಬ ಛಲವಾದಿ. ಆಮೇಲೆ ಅವ್ರ ಮುಂದೆ ಏನೇ ಮಾಡಿದ್ರೂ ಒಂದು ದೊಡ್ಡ ಸಾಧನೆ ಮಾಡ್ತಾರೆ ಅಂತ ನನಗೆ ಇವ್ರ ಮೇಲೆ ತುಂಬಾ ನಂಬಿಕೆ ಇತ್ತು. ಇವತ್ತು ನಿಮ್ಮೆಲ್ಲರನ್ನೂ ನೋಡ್ತಾ ಇದ್ರೆ ನನಗನ್ನಿಸ್ತದೆ ಆ ಸಾಧನೆ ನಿಮ್ಮ ಕಣ್ಣುಗಳಲ್ಲಿ ಕಾಣ್ತಾ ಇದೆ ನನಗೆ. ಆ್ಯಂಡ್ ನಾನು ಕೇಳ್ಪಟ್ಟಿರೋ ಪ್ರಕಾರ ಈ ವರ್ಷ ನಿಮ್ಮ ಶಾಲೆ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಗೆದ್ದಿದೆ ಫುಟ್ಬಾಲಲ್ಲಿ ಮತ್ತು ಖೋಖೋಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ. ಇದೇ ರೀತಿ ಅವರು ವಿದ್ಯಾಭ್ಯಾಸದಲ್ಲೂ ಇದನ್ನು ಈ ಸಾಧನೆಯನ್ನು ತೋರಿಸ್ತಾರೆ ಅಂಥೇಳಿ ನನಗೆ ಅಚಲವಾದ ನಂಬಿಕೆ. ನಾನಿವತ್ತು ಸ್ವಲ್ಪ ಬೇಗ ಹೋಗಬೇಕಾಗಿರೋದ್ರಿಂದ ನಾನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ದಿನ ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರುವಂತಹ ಶ್ರೀ ಅರ್ಜುನ್ ಜನಾರವರು ಬೇರೆ ಒಂದು ಕಾರ್ಯಕ್ರಮಕ್ಕೆ ತುರ್ತಾಗಿ ತೆರಳಬೇಕಾಗಿರುವುದರಿಂದ ಅವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸುವುದರ ಮೂಲಕ ನಾವು ನಮ್ಮ ಶಾಲೆಯ ಪರವಾಗಿ ಸನ್ಮಾನಿಸ್ತಾ ಇದ್ದೇವೆ. ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗೆ ಅನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗೆ ಅನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ,
ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಹೇಳು ನೀ ಯಾರೇ, ಧಮ್ ಧಮರು ಧಮರೇ, ಯಾರು ನೀ ಯಾರೇ, ಹೇಳು ನೀ ಯಾರೇ, ಧಮ್ ಧಮರು ಧಮರೇ, ಯಾರು ನೀ ಯಾರೇ, ಸೂರ್ಯಂಗೂ ನೋಡೋ ಆಸೆ, ಮೈಯನ್ನು ಮುಟ್ಟೋ ಆಸೆ, ಎಲ್ಲಾದ್ರೂ ಅಲ್ಲಿ ಬರ್ತಾನೆ, ತಂಗಾಳಿಗೂ ಭಾರಿ ಆಸೆ, ಏನೇನು ಮಾಡೋ ಆಸೆ, ಆಗಾಗ ತವರಿ ಬರ್ತಾನೆ. ಹೇಳು ನೀ ಯಾರೇ. ಪ್ರಿಯ ವಿದ್ಯಾರ್ಥಿಗಳೇ, ಈ ಪರೀಕ್ಷೆಯು ನಿಮ್ಮ ಜೀವನದ ಪ್ರಥಮ ಹೆಜ್ಜೆ ಅಂತ ಹೇಳಿದ್ರೂ ತಪ್ಪಾಗ್ಲಾರ್ದು. ನೋಡಿ, ವಿದ್ಯೆ ಎಂಬ ಸಾಗರದಲ್ಲಿ ಈಜಲು ಬೇಸರ, ಈಜಾಡಿದರೆ ನಿಮ್ಮ ಬಾಳು ಸುಖಕರ ಎಂದು ದೊಡ್ಡವರೇ ಹೇಳಿದ್ದಾರೆ. ಇದು ಸತ್ಯ ಕೂಡ. ನೀವು ಶ್ರಮವಹಿಸಿ ಶ್ರದ್ಧೆಯಿಂದ ಓದಿದರೆ ನಿಮಗೆ ಭಗವಂತ ಖಂಡಿತವಾಗ್ಲೂ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಇದು ನಿಮ್ಮ ಜೀವನದ ಪ್ರಥಮ ಮೆಟ್ಟಿಲು. ಪರೀಕ್ಷೆ ಎಂಬ ರಣರಂಗದಲ್ಲಿ ಖಡ್ಗವೆಂಬ ಪೆನ್ನು ಹಿಡಿದು ರಕ್ತವೆಂಬ ಶಾಯಿಯಿಂದ ನೀವು ಹೋರಾಡಿದರೆ ನಿಮ್ಮ ಗೆಲುವು ಖಂಡಿತ. ಅಂದರೆ ನೀವು ಚೆನ್ನಾಗಿ ಓದಿದ್ರೆ ನಿಮ್ಮ ತಂದೆ ತಾಯಂದಿರಿಗೂ ಶಿಕ್ಷಕರಿಗೂ ಶಾಲೆಗೂ ಒಳ್ಳೆ ಹೆಸರು ಬರುತ್ತೆ, ಮತ್ತು ನಿಮ್ಮ ಭವಿಷ್ಯವೂ ಉಜ್ವಲವಾಗಿರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ತಂದೆ ತಾಯಿಗೆ ಮತ್ತೆ ನಿಮ್ಗೆ ಕೀರ್ತಿ ತರ್ತೀವಿ ಸರ್. ವೆರಿ ಗುಡ್. ಇದೇ ಹುಮ್ಮಸ್ಸು ಪರೀಕ್ಷೆ ಮುಗಿಯುವವರೆಗೂ ಉಳಿಸ್ಕೋಬೇಕು. ಉಳಿಸ್ಕೋತೀರಾ? ಏನೋ ಎಲ್ಲ ಯೋಚನೆ ಮಾಡ್ಕೊಂಡ್ ಕೂತವ್ರೆ. ಏನ್ರೋ ಹಿಂಗ್ ಕೂತಿದ್ದೀರಾ, ತಲೆ ಮೇಲೆ ಬೆಟ್ಟ ಹೊತ್ಕೊಂಡ್ ಕೂತ್ಕೊಂಡಿರೋ ತರ? ಏನು ಅಂತ ನಮಗೂ ಸ್ವಲ್ಪ ಹೇಳ್ರು, ನಾನು ಸ್ವಲ್ಪ ಹೊತ್ತು ಮೌನ ಆಚರಿಸ್ತೀನಿ. ಏನಿಲ್ಲ ಕಣೋ, ಇವತ್ತು ಸುಮಂತ್ ಮಾಸ್ಟರ್ ಹೇಳಿದ ಮಾತುಗಳು ನಾವಿರೋರ್ಗು ನೆನೆಸ್ಕೋಬೇಕು. ಹಾಗಿತ್ತು ಅವ್ರ ಮಾತು. ನಾವ್ ಎಣ್ಣೆ ಕ್ಲಾಸಲ್ಲಿ ಇರುವಾಗ ಸುಮಂತ್ ಮಾಸ್ಟರ್ ಬಂದಿದ್ರೆ ನಾವ್ ಚೆನ್ನಾಗ್ ಓದ್ತಿದ್ವಿ. ಲೇ, ಪರೀಕ್ಷೆ ಬೇರೆ ಹತ್ರ ಬಂತು ಕಣೋ. ಮಾಸ್ಟರ್ ಮಾತು ಕೇಳ್ದಾಗ್ಲಿಂದ ಅವ್ರಿಗೇನಾದ್ರು ಪ್ರತಿಫಲ ತಂದ್ಕೊಡ್ಲೇಬೇಕು ಅಂತ ಚಿಂತೆ ಆಗ್ಬಿಡೈತ್ ಕಣೋ. ಯಾಕ್ರು, ನಾನ್ ಮೇಸ್ಟ್ರ್ ಹೇಳ್ದಂಗೆ ಕೇಳ್ದೆ, ಅದಕ್ಕೆ ನಾನ್ ಪಾಸ್ ಆದೆ. ಈಗ ನಮ್ಮ ಮನೇಲಿ ಯಾರು ಬಯಲ್ಲ, ನಾನೇನ್ ಹೇಳಿದ್ರು ಕೊಡಿಸ್ತಾರೆ, ನನ್ ಬಗ್ಗೆ ನಮ್ ಮನೇಲಿ ಹೆಮ್ಮೆ ಪಡ್ತಾರೆ. ನೀವು ಅಷ್ಟೇ, ಟೆನ್ಷನ್ ತಗೋಬೇಡಿ, ಫ್ರೀ ಆಗಿರಿ. ಮೇಸ್ಟ್ರು ಹೇಳ್ದಂಗೆ ಎಲ್ಲರೂ ಓದಿ ಬರೀರಿ, ಎಲ್ಲರೂ ಪಾಸ್ ಆಗ್ತೀರಾ. ನೀವು ಅಷ್ಟೇ, ಟೆನ್ಷನ್ ತಗೋಬೇಡಿ, ಬರ್ರಿ ಮನೆಗೆ ಹೋಗೋಣ, ನಾನು ನಿಮ್ ಜೊತೆ ಏನಾದ್ರು ಸ್ವಲ್ಪ ಓದ್ಕೋತೀನಿ. ಅಯ್ಯೋ, ತುಂಬಾ ತಲೆ ಕೆಟ್ಟೋಗೈತೆ, ಆಕಯ್ಯ ಒಂದ್ ಪೆಗ್ಗು. Cheers. ಯಾಕೋ ಟ್ರೇಮೇ ಸರಿ ಇಲ್ಲ ಕಣ್ಲೆ, ಏನ್ ಕೆಲಸ ಮಾಡಿದ್ರು ಸೋಲೋ ಸೋಲೋ ಸೋಲಾಗಲ್ಲ. ಅವತ್ ನಡೆದಿದ್ದ ಘಟನೆಗೆ ಆ ನರಸಿಂಹನೇ ಕಾರಣ. ಅವನ ಅಲ್ಲಿಲ್ದೆ ಇದ್ದಿದ್ರೆ ನಾವು ಅನ್ಕಂಡಂಗೆ ಎಲ್ಲ ನಡೀತಿತ್ತು. ಇಷ್ಟೊತ್ತಿಗೆ HM ಸುಮಂತನ್ನ ಶಾಲೆಯಿಂದ ಹೊರಗಾಕ್ತಿದ್ರು. ಇಲ್ಲ, ಹಿಂಗಲ್ಲ ಆದ್ರೆ ನಮಗೆ ಉಳಿಗಾಲ ಇಲ್ಲ. ನಮಗೆ ಎಲ್ಲ ರೀತಿಯಾಗೂ ತೊಂದರೆ ಆಗ್ತಾನೇ ಐತಿ. ಈ ಸಾತಿ ರಿಸಲ್ಟ್ ಏನಾದರೂ ಬಂದ್ರೆ ಪ್ರೊಮೋಷನ್ಗೆ ನಮಗೆ ಕತ್ರಿ ಗ್ಯಾರಂಟಿ. ಅಯ್ಯೋ, ಆ ಕಳೆಯ ಇನ್ನೊಂದು ಬೇಕು. ಹ್ಞೂ.
ಅಲ್ಲಿವರೆಗೂ ಬಿಡಬಾರ್ದು, ಏನಾದ್ರೂ ಮಾಡಿ ಇವಾಗ್ಲೇ ಇವತ್ತೇ ಅವನ್ ಇಲ್ಲಿಂದ ಓರಿಸ್ಲೇಬೇಕು. ಏನಾದ್ರೂ ಮಾಡ್ಲಿ, ಜಲ್ದಿ ಮಾಡು, ಈಗಲ ಮಾಡು. ಮಾಡ್ತೀನಿ, ನಾನೇ ಮಾಡ್ತೀನಿ. ಹಲೋ, ಹೇಳೋಣ. ಏಯ್, ಎಲ್ಲಿದೀಯಾ? ಊರಲ್ಲಿದ್ದೀನಣ. ಏನಣ? ನಾಲ್ಕು ಜನ ಎತ್ತಾಕಂಡ್ ಬಾ. ಯಾವಾಗಣ? ಇವಾಗ್ಲೇ, ಈಗ್ಲೇ ಬಾರೋ. ಎಲ್ಲಿ ಬರ್ಬೇಕಣ? ನಮ್ಮ ಮಾಮೂಲೆ ಜಾಗಕ್ಕೆ ಬಾರಯ್ಯ. ಆಯ್ತಣ. ಇದಕ್ಕೇನಾರು ಒಂದ್ ಗತಿ ಕಾಣ. ಪಾಪ ಜಪನ. ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ, ನಾಳೆ ಬೆಳಿಗ್ಗೆ ಪರೀಕ್ಷೆನ ಚೆನ್ನಾಗಿ ಬರೀಬೇಕು, ಸರಿನಾ? ಹೋಗಿ. ಏನಕ್ಕೆಲ್ಲ ಫಾಲೋ ಮಾಡ್ತಾ ಇದ್ದೀರಾ? ಎಲ್ಲರೂ ಆಲ್ ಟಿಕೆಟ್ ನಂಬರು ಹೆಸರು ಕರೆಕ್ಟಾಗಿ ಬರೀರಿ. ಆಲ್ ಟಿಕೆಟ್ ಓಪನ್ ಮಾಡಿ. ಇನ್ನು 10 ನಿಮಿಷದ ಬೇಗ ಮುಗಿಸ್ಬೇಕು. ಎಲ್ಲ ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ ಬೇಗ ಕೊಡಿ. ಎಲ್ಲ ಹೋಗ್ಬೋದು. ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ. ಇವತ್ತು ನಾಳೆನ ನೋಡ್ಲಾ? ನಾಳೆ ಅಂತ. ಏಯ್,
ನಮ್ಮ ಹುಡುಗನು ಎಸ್ ಎಲ್ ಸಿ ಕಟ್ಟಿ ತಕೊಂಡ್ಲ. ಚೆನ್ನಾಗಿ ರಾತ್ರಿ ಆಗ್ಲು ಓದ್ತಾ ಇದ್ದ. ಪಾಸ್ ಆಗಿದ್ದಾನ ಫೇಲ್ ಆಗಿದಾನೋ ನೋಡ್ಬೇಕಣಪ್ಪ. ಹೋದ ವರ್ಷ ತುಂಬಾ ಜನ ಫೇಲ್ ಆಗಿದ್ರು, ಈ ವರ್ಷ ಏನಾಯ್ತದೆ ನೋಡ್ಬೇಕಣಪ್ಪ. ಇಲ್ಲ ಕಣೋ, ಹುಡುಗರೆಲ್ಲ ಮಾತಾಡ್ತಾ ಇದ್ರು ಹೊಸ ಮೇಷ್ಟ್ರು ಚೆನ್ನಾಗಿ ಪಾಠ ಮಾಡ್ತಾರಂತೆ, ನಮ್ಮ ಹುಡುಗಿನ ಸೇರದೆ ನೋಡ್ಬೇಕು ಏನಾಗ್ತದ. ಏ ನಮ್ಮ ಐಕ್ಳು ಕಳಿಸ್ತೀನಪ್ಪ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗ್ಬಿಟ್ಟಿದ್ದೀನಿ ಕಣೋ. ಏ ಸುಮಂತ್ ಮಾಸ್ಟರ್ ಬರ್ತಾರ ನೋಡು. ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ನೀವು ಚೆನ್ನಾಗಿ ಓದ್ಬೇಕು, ಓದಿದ್ದೀರಾ ಅಷ್ಟೇ. ನೋಡಿ ಮಕ್ಕಳೇ, ನೀವು ಏನೇನ್ ತಿಳ್ಕೊಂಡಿದ್ದೀರೋ ಅದನ್ನೆಲ್ಲ ನಿಮ್ ಕಿರಿಯರಿಗೆ ನೀವೇ ತಿಳಿಸಿ ಹೇಳ್ಬೇಕು. ನಿಮ್ ಮುಂದಿನ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದಿ ಈ ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗ್ಬೇಕು, ದೇಶಕ್ಕೆ ಕೀರ್ತಿ ತರುವಂತರಾಗ್ಬೇಕು. ತಂದೆ ತಾಯಿಗಳು ಇವಳು ನನ್ನ ಮಗಳು, ಇವ್ ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಂತರಾಗ್ಬೇಕು. ತಿಳಿತಾ? ಈಗ ನನ್ನ ಕೆಲಸ ಮುಗೀತು, ಮುಂದೆ ನಿಮ್ದು. ಸರ್ ಹಾಗಾದ್ರೆ? ಹೌದು, ನಾನು ಹೋಗಿ ಬರ್ತೀನಿ. ಹೋಗ್ಬಿಡಿ ಸರ್, ಪ್ಲೀಸ್ ಸರ್, ಹೋಗ್ಬಿಡಿ ಸರ್. ಹೇ ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು, ಎಲ್ಲ ಒಂದ್ಸಲ ನಗಿ. ನಮ್ಗೆ ಬೇಜಾರಾಗ್ತಿದೆ, ಹೆಂಗ್ ಸರ್ ನಗೋದು? ನಗಿ, ನಾನು ಬಂದ ಕೆಲಸ ಮುಗೀತು, ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ. ನೀವೆಲ್ಲ ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ಸ್. ಆ ದೇವರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ಸರ್ ಪ್ಲೀಸ್ ಸರ್, ಹೋಗ್ಬಿಡಿ ಸರ್. ಸ್ವೀ